ಎಲ್ಲ ನನ್ನ ಪ್ರೀತಿಯ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರ ಇವತ್ತು ನಾನು ಆಲ್ರೆಡಿ ಫಿಸಿಕ್ಸ್ ಪಾರ್ಟ್ ಒನ್ ಮಾಡಿದ್ದೀನಿ ಸೊ ಫಿಸಿಕ್ಸ್ ರಿಲೇಟೆಡ್ ಆಗಿರ್ತಕ್ಕಂತಹ ಪಾರ್ಟ್ ಟೂ ಇದು ಸೊ ಹಾಗಾದ್ರೆ ಇವತ್ತು ನಾವು ಆಲ್ರೆಡಿ ಬಾಲೋಜಿ ಮೇಲ್ಗಡೆ ಸುಮಾರು ಕ್ವಶನ್ಸ್ ಡಿಸ್ಕಶನ್ ಮಾಡಿದೀವಿ ಕೆಮಿಸ್ಟ್ರಿ ಮೇಲ್ಗಡೆ ಸುಮಾರು ಎಲ್ಲ ಡಿಸ್ಕಶನ್ ಮಾಡಿದೀವಿ ಅಂಡ್ ಇವಾಗ ನಾನು ಹೇಳ್ತಾ ಇರೋದು ಯಾವುದು ಅಂತಂದ್ರೆ ಒಂದು ಫಿಸಿಕ್ಸ್ ರಿಲೇಟೆಡ್ ಆಗಿರ್ಕನ್ ಗಳನ್ನ ಡಿಸ್ಕಶನ್ ಮಾಡ್ತಾ ಇದೀನಿ ಸೊ ಹಾಗಾದ್ರೆ ಫಿಸಿಕ್ಸ್ ಅಲ್ಲಿ ಇರ್ತಕ್ಕಂಥ ಕ್ವಶನ್ ಅನ್ನ ನೋಡ್ತಾ ಬಂದ್ರೆ ಇವಾಗ ಆಲ್ರೆಡಿ ನಾವು ಟ್ವೆಂಟಿ ಫೈವ್ ವರ್ಗು ಕ್ವಶನ್ಸ್ ಅನ್ನ ನೋಡಿದಿವಿ ಹಾಗಾಗಿ ಸೊ ಟ್ವೆಂಟಿ ಸಿಕ್ಸ್ ಕ್ವೇಶನ್ ಏನಿದೆ ಅಂತ ನೋಡ್ತಾ ಬಂದ್ರೆ ಸಾಪೇಕ್ಷ ಸಿದ್ಧಾಂತವನ್ನ ಮಂಡಿಸಿದವರು ಯಾರು ಅಂತ ಇದೆ ಸೊ ಸಾಪೇಕ್ಷ ಸಿದ್ಧಾಂತ ಆಲ್ರೆಡಿ ಇದನ್ನ ಕೂಡ ನಾನು ಟ್ವೆಂಟಿ ಸಿಕ್ಸ್ ವರ್ಗ ಬೆಳಗಿನ ಮಾಡಿದ್ದೆ ಸೊ ಯಾವುದು ಅಂತಂದ್ರೆ ಅಲ್ಬರ್ಟ್ ಐನ್ಸ್ಟೀನ್ ಅಂತ ಹೇಳ್ತೀವಿ ಸೊ ಸಾಪೇಕ್ಷ ಸಿದ್ಧಾಂತವನ್ನ ಮಂಡನೆ ಮಾಡಿದವ್ರು ಯಾರು ಅಂತಂದ್ರೆ ಈ ಒಂದು ಅಲ್ಬರ್ಟ್ ಐನ್ಸ್ಟೀನ್ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸಾಪೇಕ್ಷ ಸಿದ್ಧಾಂತವನ್ನ ಮಂಡನೆ ಮಾಡ್ತಾರೆ ಸೊ ಹಾಗಾದ್ರೆ ಆಲ್ಬರ್ಟ್ ಐನ್ಸ್ಟೈನ್ ಅವ್ರು ಮಂಡನೆ ಮಾಡ್ತಾರೆ ಸಾಪೇಕ್ಷ ಸಿದ್ಧಾಂತವನ್ನ ಸೊ ಹಾಗಾದ್ರೆ ಸಾಪೇಕ್ಷ ಸಿದ್ಧಾಂತ ಅಂತಂದ್ರೆ ಇದ್ರ ಸಲುವಾಗಿ ಒಂದು ನೊಬೆಲ್ ಪ್ರಶಸ್ತಿ ಕೂಡ ತಗೊಳ್ತಾರೆ ಅಂಡ್ ಇಲ್ಲಿ ಮುಖ್ಯವಾಗಿ ನಾನು ಸಾಪೇಕ್ಷ ಸಿದ್ಧಾಂತದ ಬಗ್ಗೆ ಹೇಳಿದ್ದೆ ರಿಲೇಟಿವ್ ಥಿಯರಿ ಆಫ್ ಮೋಷನ್ ಅಂತ ಹೇಳ್ತಿವಿ ಥಿಯರಿ ಆಫ್ ರಿಲೇಟಿವಿಟಿ ಅಂತ ಹೇಳ್ತೀವಿ ಹೌದಾ ಸೊ ಈ ಒಂದು ನಾನು ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೆ ನಾವು ಟ್ರೈನ್ ಅಲ್ಲಿ ಹೋಗ್ತಾ ಇರುವಾಗ ನಮ್ ಟ್ರೈನ್ ನಿಂತಿದ್ರೆ ಸೊ ಪಕ್ಕದಲ್ಲಿರ್ತಕ್ಕಂಥ ಟ್ರೈನ್ ಮೂಮೆಂಟ್ ಅಲ್ಲಿ ಇದ್ರೆ ನಮಗೂ ಕೂಡ ಏನಾಗುತ್ತೆ ಅಂದ್ರೆ ನಾವು ಕೂಡ ಚಲನೆಯಲ್ಲಿ ಇದ್ರಮ್ ಭಾಸವಾಗುತ್ತೆ ಅಂತ ಸೊ ಅಂತಂದ್ರೆ ಅವಕ್ಕೆಲ್ಲ ನಾವ್ ಏನಂತ ಕರಿತೀವಿ ಅಂದ್ರೆ ರಿಲೇಟಿವ್ ಆಫ್ ಮೋಷನ್ ಅಂತ ಕರಿತೀವಿ ಅಥವಾ ಸಾಪೇಕ್ಷ ಸಿದ್ಧಾಂತ ಅಂತ ಕರಿತೀವಿ ಅಂತಂದ್ರೆ ಅಂತಾರಾಷ್ಟ್ರೀಯ ಭೌತಶಾಸ್ತ್ರ ವರ್ಷವನ್ನ ಯಾವಾಗ ಆಚರಣೆ ಮಾಡ್ಲಾಯ್ತು ಅಂತ ಇದೆ ಪ್ರತಿಯೊಂದು ಒಂದೊಂದು ಸಬ್ಜೆಕ್ಟ್ ಆಗಿರ್ಬೋದು ಅಥವಾ ಒಂದು ಥೀಮ್ ಅನ್ನ ಇಟ್ಕೊಂಡ್ ಬಂದು ಪ್ರತಿ ವರ್ಷನೂ ಒಂದೊಂದೊಂದು ಅಂತ ಹೇಳಿಬಿಟ್ಟು ಆಚರಣೆ ಮಾಡ್ಕೊಳ್ತಾ ಬರ್ತಾರೆ ಸೊ ಹಾಗಾದ್ರೆ ಅಂತಾರಾಷ್ಟ್ರೀಯ ಭೌತ ವರ್ಷದ ಯಾವಾಗ ಆಚರಣೆ ಮಾಡ್ತಾರೆ ಅಂತಂದ್ರೆ ಎರಡ್ ಸಾವಿರದ ಐದು ಆಪ್ಷನ್ ಇಸ್ ದಿ ಕರೆಕ್ಟ್ ಆನ್ಸರ್ ಸೊ ಆಪ್ಷನ್ ಎ ಅಂತಂದ್ರೆ ಎರಡ್ ಸಾವಿರದ ಐದನ್ನ ಏನಂತ ಆಚರಣೆ ಮಾಡ್ತಾರೆ ಅಂತಂದ್ರೆ ಅಂತಾರಾಷ್ಟ್ರೀಯ ಅಂತಾರಾಷ್ಟ್ರೀಯ ಭೌತಶಾಸ್ತ್ರದ ದಿನ ಅಂತ ಆಚರಣೆ ಮಾಡ್ತಾರೆ ಸೊ ಹತ್ತೊಂಬತ್ ನೂರ ಐವತ್ತರಲ್ಲಿ ಜರ್ಮನ್ ದೇಶದ ಜರ್ಮನ್ ದೇಶದ ವಿಜ್ಞಾನಿ ಆಗಿರ್ತಕ್ಕಂತ ಅಲ್ಬರ್ಟ್ ಐನ್ಸ್ಟೀನ್ ಅವ್ರ ಏನ್ ಮಾಡ್ತಾರೆ ಅಂದ್ರೆ ಸಾಪೇಕ್ಷ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡ್ತಾರೆ ಸೊ ಇವ್ರ ನೆನಪಿಗೋಸ್ಕರ ಎರಡ್ ಸಾವಿರದ ಐದನ್ನ ಇವ್ರ ನೆನಪಿಗೋಸ್ಕರ ಎರಡ್ ಸಾವಿರದ ಐದನ್ನ ಏನಂತ ಆಚರಣೆ ಮಾಡ್ತಾರೆ ಅಂತಾರೆ ಅಂತಾರಾಷ್ಟ್ರೀಯ ಭೌತ ಅಂತಾರಾಷ್ಟ್ರೀಯ ಭೌತಶಾಸ್ತ್ರ ವರ್ಷ ಅಂತ ಹೇಳ್ಬಿಟ್ಟು ಆಚರಣೆ ಮಾಡ್ತಾರೆ ಯಾವ್ದನ್ನ ಅಂತಂದ್ರೆ ಎರಡ್ ಸಾವಿರದ ಐದನ್ನ ಸೊ ಎರಡ್ ಸಾವಿರದ ಐದನ್ನ ಏನಂತ ಆಚರಣೆ ಮಾಡ್ತೀವಿ ಅಂತ ಅಂತಾರಾಷ್ಟ್ರೀಯ ಭೌತ ವರ್ಷ ದಿನ ಅಂತ ಆಚರಣೆ ಮಾಡ್ತೀವಿ ಅಂಡ್ ಅದೇ ರೀತಿ ಅಲ್ಲಿ ಇದು ಯಾವ್ದಾರ ಮಿಶ್ರಣದ ಲೋಹ ಆಗಿದೆ ಅಂತ ಕೇಳಿದರೆ ಅಲ್ಲಿ ಕೋ ಅದ ಕೃತಕ ಕಾಂತ ಅಂತ ಹೇಳ್ತೀವಿ ಕಾಂತ ಅಂದ್ರೆ ಒಂದು ಆಕರ್ಷಣೀಯ ವಸ್ತು ನಿಮ್ಗೆಲ್ಲ ಗೊತ್ತು ಮ್ಯಾಗ್ನೆಟ್ ಅಂತ ಹೇಳ್ತೀವಿ ಆಕರ್ಷಣಾ ವಸ್ತು ಸೊ ಹಾಗಾದ್ರೆ ಈ ಒಂದು ಆ ಕಾಂತದೊಳಗಡೆ ಎರಡ್ ರೀತಿ ಕಾಂತಗಳನ್ನ ನೋಡ್ತಿವಿ ಒಂದ್ ಯಾವ್ದು ಅಂತಂದ್ರ ಈ ಒಂದು ಸ್ವಾಭಾವಿಕ ಕಾಂತ ಇನ್ನೊಂದ್ ಯಾವ್ದು ಅಂತಾರ ಈ ಒಂದು ಕೃತಕ ಕಾಂತ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಆಲ್ ಅಂತ ಅಂತಂದಾಗ ಮುಖ್ಯವಾಗಿ ಯಾವ್ದು ನೋಡ್ತೀವಿ ಅಂತಾರ ಆಲ್ ಲಿಕ್ಕೋದಲ್ಲಿ ಏನೇನ್ ಇರುತ್ತೆ ಅಂತಂದ್ರೆ ಅಲ್ಯೂಮಿನಿಯಂ ಇರತ್ತೆ ನಿಕ್ಕಲ್ ಇರುತ್ತೆ ಕೊಬಾಲ್ಟ್ ಇರುತ್ತೆ ಇನ್ನೊಂದ್ ಯಾವ್ದು ಅಂತಾರ ಕಬ್ಬಿನ ಇರುತ್ತೆ ಸೊ ಇವಷ್ಟು ಸೇರ್ಕೊಂಡು ಏನಾಗ್ತತಿ ಆಗ್ತತಿ ಅಂತ ಅಂತ ಆಗತ್ತೆ ಸೊ ಹಾಗಾದ್ರೆ ಆಲಿಕೋ ಇದು ಯಾವಲ್ ಮಿಶ್ರ ಲೋಹದಿಂದ ಆಗತ್ತೆ ಅಂತಂದ್ರೆ ಅಲ್ಯೂಮಿನಿಯಂ ನಿಕ್ಕಲ್ ಕೊಬಾಲ್ಟ್ ಮತ್ತು ಕಬ್ಬಿನ ಅಂತ ಹೇಳ್ತಿವಿ ಅಲ್ಲಿ ಪ್ಲಸ್ ಫರಸ್ ಸೊ ಕಬ್ಬಿಣದ ಜೊತೆಗೆ ಅಲ್ಯೂಮಿನಿಯಂ ನಿಕ್ಕಲ್ ಮತ್ತು ಕೊಬಾಲ್ಟ್ ಅನ್ನ ಮಿಕ್ಸ್ ಮಾಡಿದಾಗ ನಮಗೆ ಏನ್ ಸಿಗುತ್ತೆ ಅಂದ್ರೆ ಕೃತಕ ಕಾಂತ ಅಂತ ಏನ್ ಹೇಳ್ತೀವಿ ಆಲ್ ನಿಕೋ ಅಂತ ಹೇಳ್ತೀವಿ ಕೃತಕ ಕಾಂತ ನಮಗ್ ಸಿಗುತ್ತೆ ಸೊ ಹಾಗಾಗಿ ಅಲ್ಯೂಮಿನಿಯಂ ನಿಖಲ್ ಕೊಬಾಲ್ಟ್ ಮತ್ತು ಕಬ್ಬಿಣದ ಮಿಶ್ರಣದಿಂದ ಏನ್ ನೋಡ್ತೀವಿ ಅಂದ್ರೆ ಹಾಲ್ ನಿಕೋನ ನೋಡ್ತೀವಿ ಅಥವಾ ಕೃತಕ ಕಾಂತವನ್ನ ನೋಡ್ತೀವಿ ಈ ಮಿಶ್ರ ಲೋಹಗಳನ್ನ ಕೃತಕ ಐಎಸ್ ಕಾಂತವನ್ನ ತಯಾರಿಸುವ ಅಲ್ಲಿ ಏನ್ ಮಾಡ್ತೀವಿ ಅಂತ ಬಳಸ್ತೀವಿ ಅದ್ರ ಜೊತೆಗೆ ಕೆಲವು ಸಮಯದಲ್ಲಿ ತಾಮ್ರ ಆಗಿರ್ಬೋದು ಮತ್ತು ಟೈಟಾನಿಯಂ ಕೂಡ ಏನಾಗುತ್ತೆ ಅಂತ ಬಳಸಲಾಗುತ್ತೆ ಸೊ ಕೃತಕ ಕಾಂತ ಅಂತ ಹೇಳ್ತೀವಿ ಕಾಂತಗಳಿಗೆ ಎರಡು ಧ್ರುವಗಳು ಇರ್ತವೆ ಒಂದು ನಾರ್ತ್ ಪೋಲ್ ಇನ್ನೊಂದು ಯಾವುದು ಅಂದ್ರೆ ಸೌತ್ ಪೋಲ್ ಅಂತ ಹೇಳ್ತೀವಿ ಅಂದ್ರ ಉತ್ತರ ಧ್ರುವ ಇನ್ನೊಂದು ಯಾವುದು ಅಂತ ದಕ್ಷಿಣ ಧ್ರುವ ಅಂತ ಹೇಳ್ತೀವಿ ದ ಎಲೆಕ್ಟ್ರಿಸಿಟಿ ಎಂಬ ಪದವನ್ನು ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿದವರು ಯಾರು ಅಂತ ಕೇಳಿದಾರೆ ಎಲೆಕ್ಟ್ರಿಸಿಟಿ ಎಂಬ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಕೆಗೆ ಮಾಡಿದವರು ಯಾರು ಅಂತ ಕೇಳಿದಾರೆ ದ ಎಲೆಕ್ಟ್ರಿಸಿಟಿ ಅಂತಕ್ಕಂಥ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿದವರು ಯಾರು ಅಂತ ನೋಡಿದಾಗ ಆಪ್ಷನ್ ಎ ನ್ಯೂಟನ್ ಅಂತ ಇದ್ದಾರೆ ಆಪ್ಷನ್ ಬಿ ಯಾರು ಅಂತಂದ್ರೆ ಆಲ್ಬರ್ಟ್ ಐನ್ಸ್ಟೈನ್ ಇದಾರೆ ಆಪ್ಷನ್ ಸಿ ಯಾರು ಅಂತಂದ್ರೆ ವಿಲಿಯಂ ಗಿಲ್ಬರ್ಟ್ ಅಂತ ಇದಾರೆ ಆಪ್ಷನ್ ಡಿ ಯಾರು ಅಲ್ಲ ಅಂತ ಇದೆ ಸೊ ಹಾಗಾದ್ರೆ ಸರಿಯಾಗಿರ್ತಕ್ಕಂಥ ಆಯ್ಕೆ ಯಾವುದು ಅಂತಂದ್ರೆ ಆಪ್ಷನ್ ಸಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾರು ಅಂತಂದ್ರೆ ವಿಲಿಯಂ ಗಿಲ್ಬರ್ಟ್ ಅವರು ಎಲೆಕ್ಟ್ರಿಸಿಟಿ ಅಂತಕ್ಕಂಥದನ್ನ ಮೊಟ್ಟ ಮೊದಲ ಬಾರಿಗೆ ಬಳಕೆಗೆ ತಂದಿರತಕ್ಕಂತಹ ವಿಜ್ಞಾನಿ ಯಾರು ಅಂತಂದ್ರ ಈ ಒಂದು ವಿಲಿಯಂ ಗಿಲ್ಬರ್ಟ್ ಅವರು ಸೊ ಹಾಗಾದ್ರೆ ವಿಲಿಯಂ ಗಿಲ್ಬರ್ಟ್ ಅವರು ಈ ಒಂದು ಮ್ಯಾಗ್ನೆಟ್ ಎಂಬಕ್ಕ ಕೃತಿ ಒಳಗಡೆ ಏನ್ ಮಾಡ್ತಾರೆ ಅಂದ್ರ ಮೊದಲ ಬಾರಿಗೆ ಅಂದ್ರೆ ಫಸ್ಟ್ ಟೈಮ್ ಮ್ಯಾಗ್ನೆಟ್ ಅನ್ನು ಕೂಡ ಪರಿಚಯ ಮಾಡ್ಕೊಟ್ಟವ್ರು ಯಾರು ಅಥವಾ ಕಾಂತದ ಜನಕ ಅಂತಾನೆ ಕರೀತಾರೆ ಯಾರಿಗೆ ಅಂತ ವಿಲಿಯಂ ಗಿಲ್ಬರ್ಟ್ ಅವ್ರಿಗೆ ಸೊ ಇವರು ಫಸ್ಟ್ ಟೈಮ್ ಈ ಒಂದು ದ ಎಲೆಕ್ಟ್ರಿಸಿಟಿ ಅಂತಕ್ಕಂಥ ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಕೆ ತಂದವರು ಯಾರು ಅಂತಂದ್ರ ವಿಲಿಯಂ ಗಿಲ್ಬರ್ಟ್ ಅವರು ಹಾಗಾದ್ರೆ ಭೂಮಿಯ ಉತ್ತರ ಧ್ರುವವನ್ನು ಮೊದಲಿಗೆ ಕಂಡುಹಿಡಿದ ಅಥವಾ ಉತ್ತರ ಧ್ರುವಕ್ಕೆ ಕಾಲಿಟ್ಟಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರು ನಾನು ಹೇಳಿದೆ ಸೊ ಭೂಮಿ ಕೂಡ ಏನಾಗುತ್ತೆ ಅಂತಂದ್ರ ಒಂದು ಕಾಂತದ ಹಾಗೆ ಕಾಂತದ ಒಂದು ಗುಣಗಳನ್ನ ಹೊಂದಿರತ್ತೆ ಸೊ ಭೂಮಿಯನ್ನ ಯಾವ ಮಾದರಿ ರೂಪದಲ್ಲಿ ಅಧ್ಯಯನ ಮಾಡ್ತಾರೆ ಅಂತಂದ್ರ ಟೆರಿಲ್ಲಾ ಅಂತ ಹೇಳ್ತೀವಿ ಸೊ ಭೂಮಿಗೆ ಒಂದು ಆ ಗ್ಲೋಬ್ ಅಂತ ಏನ್ ಹೇಳ್ತೀವಿ ಆ ತರ ಗ್ಲೋಬಿನ್ ಮೂಲಕ ಅಧ್ಯಯನ ಮಾಡ್ತಾರೆ ಅಂದ್ರೆ ಕಾಂತತ್ವಕ್ಕೆ ಯಾವ ರೀತಿ ಅದು ಎಕ್ಸಾಂಪಲ್ ಆಗುತ್ತೆ ಅಂತ ಬಿಟ್ಟು ಅಧ್ಯಯನ ಮಾಡ್ತಾರೆ ಅದನ್ನ ಏನಂತ ಕರಿತೀವಿ ಅಂದ್ರೆ ಟೆರಿಲ್ಲ ಅಂತಕ್ಕಂತ ಭೂಮಿಯ ಮಾದರಿಯನ್ನ ತಗೊಳ್ತಾರೆ ಸೊ ಯಾವ ರೀತಿ ಕಾಂತಕ್ಕೆ ಎರಡು ಧ್ರುವಗಳಿದಾವ ಉತ್ತರ ಧ್ರುವ ದಕ್ಷಿಣ ಧ್ರುವ ಅಂತ ಅದೇ ರೀತಿ ಭೂಮಿ ಕೂಡ ಏನಾಗುತ್ತೆ ಅಂದ್ರೆ ಎರಡು ಧ್ರುವಗಳಿದಾವೆ ಒಂದು ಉತ್ತರ ಧ್ರುವ ಇನ್ನೊಂದು ಯಾವುದು ಅಂದ್ರೆ ದಕ್ಷಿಣ ಧ್ರುವ ಅಂತ ಹಂಗಾದ್ರೆ ಇಲ್ಲಿ ಏನ್ ಕ್ವೇಶನ್ ಕೇಳಿದಾರೆ ಅಂದ್ರೆ ಉತ್ತರ ಧ್ರುವವನ್ನ ಮೊಟ್ಟ ಮೊದಲ ಬಾರಿ ಕಂಡಿಡಿದವ್ರು ಆಗಿರ್ಬಹುದು ಅಥವಾ ಉತ್ತರ ಧ್ರುವಕ್ಕೆ ಹೋಗಿರತಕ್ಕಂತ ವ್ಯಕ್ತಿ ಯಾರು ಅಂತ ಕೇಳಿದರೆ ಆಪ್ಷನ್ ಎ ರಾಬರ್ಟ್ ಪಿಯರಿ ಆಪ್ಷನ್ ಬಿ ಯಾರು ಅಂತಂದ್ರೆ ಅಮೌಂಟ್ಸನ್ ಆಪ್ಷನ್ ಸಿ ಯಾರು ಅಂತಾರೆ ಎ ಮತ್ತು ಬಿ ಅಂತ ಇದೆ ಆಪ್ಷನ್ ಡಿ ಯಾರು ಅಂದ್ರೆ ನ್ಯೂಟನ್ ಅಂತ ಇದೆ ಸೊ ಉತ್ತರ ಧ್ರುವಕ್ಕೆ ಕಾಲಿಟ್ಟಿರ್ತಕ್ಕಂಥ ಮೊದಲ ವ್ಯಕ್ತಿ ಯಾರು ಅಂತಾರ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾರು ಅಂತ ಅಮೌಂಟ್ಸನ್ ಇನ್ನ ದಕ್ಷಿಣ ಧ್ರುವಕ್ಕೆ ಕಾಲಿಟ್ಟಿರ್ತಕ್ಕಂಥ ವ್ಯಕ್ತಿ ಯಾರು ಅಂತಾರ ರಾಬರ್ಟ್ ಪಿಯರಿ ಅಂತ ಹೇಳ್ತೀವಿ ಹಾಗಾದ್ರೆ ಭೂಮಿಯ ಉತ್ತರ ಧ್ರುವ ಎಲ್ಲಿ ಬರುತ್ತೆ ಅಂತ ಆಸ್ಟ್ರೇಲಿಯಾ ಖಂಡದ ದಕ್ಷಿಣ ಭಾಗಕ್ಕೆ ಇದೆ ಅದು ಆಸ್ಟ್ರೇಲಿಯಾ ಖಂಡದ ದಕ್ಷಿಣ ಭಾಗದಲ್ಲಿ ಕಂಡು ಬರುತ್ತೆ ದಕ್ಷಿಣ ಧ್ರುವ ಏನಾಗುತ್ತೆ ಅಂದ್ರೆ ಕೆನಡಾ ದೇಶದ ಉತ್ತರ ಭಾಗಕ್ಕೆ ಇದೆ ಸೊ ಹಾಗಾದ್ರೆ ಇಲ್ಲಿ ಕಾಲಿಟ್ಟಿರತಕ್ಕಂತಹ ಮೊದಲ ವ್ಯಕ್ತಿ ಯಾರು ಅಂತ ರಾಬರ್ಟ್ ಪಿಯರಿ ಉತ್ತರ ಧ್ರುವ ಕಾಲಿಟ್ಟಿರ್ತಕ್ಕಂತಹ ಮೊದಲ ವ್ಯಕ್ತಿ ಯಾರು ಅಂತಂದ್ರೆ ಈ ಒಂದು ಸನ್ ದಕ್ಷಿಣ ಧ್ರುವಕ್ಕೆ ಕಾಲಿಟ್ಟಿರತಕ್ಕಂಥ ಮೊದಲ ವ್ಯಕ್ತಿ ಯಾರು ಅಂತಂದ್ರೆ ಈ ಒಂದು ರಾಬರ್ಟ್ ಪಿಯರಿ ಅಂತ ಹೇಳ್ತೀವಿ ಎಸ್ ಡೈನಮೋ ಆವಿಷ್ಕರಿಸಿದ ವಿಜ್ಞಾನಿ ಯಾರು ಅಂತ ಕೇಳಿದಾರೆ ಆಪ್ಷನ್ ಎ ಮೈಕಲ್ ಪ್ಯಾರಡೆ ಆಪ್ಷನ್ ಬಿ ಥಾಮಸ್ ಅಲ್ವಾ ಎಡಿಸನ್ ಆಪ್ಷನ್ ಸಿ ವಿಲಿಯಂ ಹರ್ಷಲ್ ಆಪ್ಷನ್ ಡಿ ಯಾರು ಅಂತಂದ್ರ ಅಲ್ಬರ್ಟ್ ಐನ್ಸ್ಟೀನ್ ಅಂತ ಇದೆ ಸೊ ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಡೈನಮೋ ಇನ್ ಕೆಲಸ ಮಾಡುತ್ತೆ ಅನ್ನೋದಕ್ಕಿಂತ ಮುಂಚೆ ಡೈನಮೋ ಅನ್ನ ಆವಿಷ್ಕಾರ ಮಾಡಿದವರು ಯಾರು ಅಂತ ಕ್ವಶನ್ ಆಗಿದೆ ಸೊ ಆಪ್ಷನ್ ಎ ಮೈಕಲ್ ಪ್ಯಾರಡೆ ಆಪ್ಷನ್ ಬಿ ಥಾಮಸ್ ಆಲ್ವಾ ಎಡಿಸನ್ ಆಪ್ಷನ್ ಸಿ ವಿಲಿಯಂ ಹರ್ಷಲ್ ಮತ್ತು ಆಪ್ಷನ್ ಡಿ ಯಾರು ಅಂತ ಅಲ್ಬರ್ಟ್ ಐನ್ಸ್ಟೀನ್ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಇಲ್ಲಿ ಮುಖ್ಯವಾಗಿ ಈ ಒಂದು ಯಾವ್ದು ಅಂದ್ರೆ ಅನ್ನ ಆವಿಷ್ಕಾರ ಮಾಡಿದವರು ಯಾರು ಅಂತಂದ್ರ ಮೈಕಲ್ ಪ್ಯಾರಡೆ ಅಂತ ಹೇಳ್ತೀವಿ ಯಾರು ಅಂತಾರ ಮೈಕಲ್ ಪ್ಯಾರಡೆ ಅವರು ಸೊ ಹಾಗಾದ್ರೆ ಏನ್ ಮಾಡ್ತಾರೆ ಅಂದ್ರೆ ಡೈನಮೋ ಅನ್ನ ಹಿಡಿತಾರೆ ಡೈನಮೊ ತಯಾರಿಕೆಯಲ್ಲಿ ಬಳಸ್ತಕ್ಕಂತ ಕಾಂತ ಯಾವ್ದು ಅಂತಾರ ಲಾಳ ಕಾಂತ ಅಂತ ಹೇಳ್ತೀವಿ ಅಥವಾ ಹಾರ್ಷೋ ಮ್ಯಾಗ್ನೆಟ್ ಅಂತ ಹೇಳ್ತೀವಿ ಸೊ ಯಾವ ಕಾಂತವನ್ನು ಬಳಸ್ತಾರೆ ಅಂತರ ಹಾರ್ಶೋ ಮ್ಯಾಗ್ನೆಟ್ ಅಥವಾ ಲಾಳ ಕಾಂತ ಅಂತ ಹೇಳ್ತೀವಿ ಸೊ ಇಲ್ಲಿ ಡೈನಮೋಗಳಲ್ಲಿ ಎರಡು ರೀತಿ ಡೈನಮೋ ನೋಡ್ತೀವಿ ಒಂದ್ ಯಾವ್ದು ಅಂದ್ರೆ ಎ ಸಿ ಡೈನಮೊ ಇನ್ನೊಂದ್ ಯಾವ್ದು ಅಂತರ ಡಿ ಸಿ ಡೈನಮೋ ಅಂತ ಹೇಳ್ತೀವಿ ಅಥವಾ ಕರೆಂಟ್ ಆಗ ಎ ಸಿ ಕರೆಂಟ್ ಮತ್ತು ಡಿ ಸಿ ಕರೆಂಟ್ ಅಂತ ಹೇಳ್ತೀವಿ ಅಂದ್ರೆ ಆಲ್ಟರ್ನೇಟಿಂಗ್ ಅಂತ ಹೇಳ್ತೀವಿ ಇನ್ನೊಂದ್ ಯಾವ್ದು ಅಂದ್ರೆ ಡೈರೆಕ್ಟ್ ಅಂತ ಯೂಸ್ ಮಾಡ್ತೀವಿ ಸೊ ಡಿ ಸಿ ಡೈನಮೊ ಇದ್ ಏನಾಗಿ ಕನ್ವರ್ಟ್ ಮಾಡುತ್ತೆ ಅಂತಂದಾಗ ಆಪ್ಷನ್ ಎ ನೇರ ವಿದ್ಯುತ್ ಪ್ರವಾಹವನ್ನ ಉಂಟು ಮಾಡುತ್ತದೆ ಸೊ ಡಿ ಸಿ ಕೆಲಸ ಏನು ಅಂತ ನೋಡಿದಾಗ ಆಪ್ಷನ್ ಎ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ನೇರ ವಿದ್ಯುತ್ ಪ್ರವಾಹವನ್ನು ಉಂಟು ಮಾಡುತ್ತದೆ ಆಪ್ಷನ್ ಬಿ ಏನ್ ಕೊಟ್ಟಿದ್ದಾರೆ ಅಂತಂದ್ರೆ ಇದನ್ನು ಬ್ಯಾಟರಿಗಳಲ್ಲಿ ಬಳಸಲಾಗುತ್ತದೆ ಆಪ್ಷನ್ ಸಿ ಏನು ಅಂತ ಎ ಮತ್ತು ಬಿ ಎರಡು ಆಪ್ಷನ್ ಡಿ ಯಾವುದು ಅಂದ್ರೆ ಪರ್ಯಾಯ ವಿದ್ಯುತ್ ಪ್ರವಾಹ ಮತ್ತು ದ್ವಿಮುಖ ವಿದ್ಯುತ್ ಪ್ರವಾಹನ ಉಂಟು ಮಾಡುತ್ತದೆ ಅಂತ ಕಟ್ಟಿದ್ದಾರೆ ಸೊ ಡಿ ಸಿ ಡೈನಮೋದ ಕೆಲಸ ಏನು ಅಂತ ನೋಡಿದಾಗ ಇಲ್ಲಿ ನಾವೇನ್ ನೋಡುತ್ತೀವಿ ಅಂತಂದ್ರೆ ಡಿ ಸಿ ಡೈನಮೋದ ಕೆಲಸ ಅಂತಂದಾಗ ಸೊ ಮುಖ್ಯವಾಗಿ ಎ ಮತ್ತು ಬಿ ಎರಡು ಸರಿಯಾಗಿರ್ತಕ್ಕಂಥ ಆಯ್ಕೆಗಳು ಯಾಕೆ ಅಂತಂದ್ರೆ ನೇರ ವಿದ್ಯುತ್ ಪ್ರವಾಹನ ಉಂಟು ಮಾಡೋದು ಯಾವ್ದು ಅಂತ ಡಿ ಸಿ ಅಂತರ ಡೈರೆಕ್ಟ್ ಕರೆಂಟ್ ಅನ್ನ ಉತ್ಪಾದನೆ ಮಾಡೋದು ಯಾವ್ದು ಅಂತರ ಡಿ ಸಿ ಡೈನಮೊ ಆಗಿರುತ್ತೆ ಅಂಡ್ ಇದನ್ನ ಎಲ್ಲಿ ಬಳಸ್ತಾರೆ ಅಂತರ ಬ್ಯಾಟ್ರಿಗಳಲ್ಲಿ ಕೂಡ ಇದನ್ನ ಬಳಸ್ತಾರೆ ಹಾಗಾಗಿ ಎ ಮತ್ತು ಬಿ ಎರಡೂ ಸರಿಯಾಗಿರ್ತಕ್ಕಂತಹ ಆಯ್ಕೆಗಳಾಗಿದೆ ಸೊ ಇಲ್ಲಿ ಡೈರೆಕ್ಟ್ ಕರೆಂಟ್ ಅಂತ ಹೇಳ್ತೀವಿ ಆಲ್ಟರ್ನೇಟಿವ್ ಕರೆಂಟ್ ಅದು ಡೈರೆಕ್ಟ್ ಕರೆಂಟ್ ಇನ್ನೊಂದ್ ಯಾವ್ದು ಅಂತಂದ್ರೆ ಇದು ಆಲ್ಟರ್ನೇಟಿವ್ ಕರೆಂಟ್ ಎ ಸಿ ಡೈನಮೋ ಅಂತ ಹೇಳ್ತಿವಿ ಅದ್ಯಾವುದು ಅಂತರ ಡಿ ಸಿ ಡೈನಮೊ ಡೈರೆಕ್ಟ್ ಕರೆಂಟ್ ಅಂತ ಹೇಳ್ತೀವಿ ಉಯ್ಯಾಲೆ ಅಂತಕ್ಕಂಥದ್ದು ಯಾವ್ದಕ್ ಎಕ್ಸಾಂಪಲ್ ಆಗುತ್ತೆ ಉಯ್ಯಾಲೆ ಆಗಿರ್ಬೋದು ಪೆಂಡುಲಮ್ ಆಗಿರ್ಬೋದು ಯಾವ್ದಕ್ಕೆ ಎಕ್ಸಾಂಪಲ್ ಆಗುತ್ತೆ ಅಂತ ನೋಡಿದಾಗ ಆಪ್ಷನ್ ಎ ಆಂದೋಲನ ಚಲನೆಗೆ ಎಕ್ಸಾಂಪಲ್ ಆಪ್ಷನ್ ಬಿ ಆವರ್ತಕ ಚಲನೆಗೆ ಎಕ್ಸಾಂಪಲ್ ಆಪ್ಷನ್ ಸಿ ತ್ಯಾಗಿ ಬಲಕ್ ಎಕ್ಸಾಂಪಲ್ ಅಥವಾ ಆಪ್ಷನ್ ಡಿ ಯಾವುದು ಅಂದ್ರೆ ವೃತ್ತಾಕಾರ ಚಲನೆಗೆ ಎಕ್ಸಾಂಪಲ್ ಅಂತ ನೋಡಿದಾಗ ಯಾವುದು ಅಂತರ ಉಯ್ಯಾಲೆ ಅಂತ ಹೇಳ್ತು ಸೊ ಉಯ್ಯಾಲೆ ಅಂತಕ್ಕಂಥದ್ದು ಯಾವ್ದಕ್ಕ ಈ ಒಂದು ಯಾವ ಚಲನೆಗೆ ಸಂಬಂಧಪಟ್ಟಿರೋದು ಅಂತ ದಟ್ ಇಸ್ ಆಂದೋಲನ ಚಲನೆ ಅಂತ ಹೇಳ್ತೀವಿ ಹೌದಾ ಆಸಿಲೇಟರಿ ಮೋಷನ್ ಅಂತ ಹೇಳ್ತೀವಿ ಅಥವಾ ಆಂದೋಲನ ಚಲನೆ ಆವರ್ತ ಚಲನೆಯಲ್ಲಿರ್ತಕ್ಕಂಥ ಕಾಯಿಯದ ಚಲನೆಯ ಪದದಲ್ಲಿ ಯಾವುದೇ ಒಂದು ಬಿಂದುವು ಮೊದಲು ಯಾವ ದಿಕ್ಕಿನಲ್ಲಿ ದಾಟುತ್ತದೆ ಎರಡನೇ ಬಾರಿ ಅದೇ ದಿಕ್ಕಿನಲ್ಲಿ ದಾಟಲಾರಂಭಿಸಿದರೆ ಅದನ್ನು ಆಂದೋಲನ ಚಲನೆ ನಿಮಗೊದ್ ಪಂಡಲಂ ನೋಡ್ರಿ ಕರೆಕ್ಟ್ ಒಂದೇ ಬಿಂದುವಿನಲ್ಲಿ ಇರುತ್ತೆ ಈ ಕಡೆ ಹೋಗುತ್ತಾ ಮತ್ತೇನಾಗುತ್ತೆ ಅಂದ್ರೆ ಗೆ ಬರುತ್ತೆ ಮತ್ತೆ ಈ ಸೈಡ್ ಹೋಗುತ್ತಾ ಮತ್ತ್ ಇದ ಬರುತ್ತೆ ಅಂದ್ರೆ ಯಾವ ಬಿಂದುವಿಗೆ ಹೋಗಿರುತ್ತೋ ಮತ್ತೆ ಅದೇ ಬಿಂದುವಿಗೆ ಬರುತ್ತೆ ಹೌದಾ ಅದೇ ಬಿಂದುವಿನಿಂದ ಮತ್ತೊಂದ್ ಬಿಂದುವಿಗೆ ಮತ್ತೊಂದ್ ಕಡೆ ಹೋಗುತ್ತಾ ಸೊ ಪದೇ ಪದೇ ಪುನರಾವರ್ತಿತವಾಗಿ ಅದ ಬಿಂದು ಏನಾದ್ರೂ ಬರ್ತಾ ಇತ್ತು ಅಂತಂದ್ರೆ ಅದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಆಂದೋಲನ ಚಲನೆ ಅಂತ ಹೇಳ್ತಾ ಇದು ಅಸಿಲೇಟರಿ ಮೋಷನ್ ಅಂತ ಹೇಳ್ತೀವಿ ಯಾವುದು ಅಂತ ಆಂದೋಲನ ಚಲನೆ ಸೊ ಯಾಲೆಗಳಾಗಿರ್ಬೋದು ಪೆಂಡಲ ಮಾಚಸ್ ಆಗಿರ್ಬೋದು ಇವೆಲ್ಲ ಯಾವ್ದು ಎಕ್ಸಾಂಪಲ್ ಅಂತ ಆವರ್ತ ಚಲನೆಗೆ ಎಕ್ಸಾಂಪಲ್ ಆಗ್ತಾವ ನೆಕ್ಸ್ಟ್ ಕ್ವಶನ್ ಏನು ಅಂತಾರ ಸರಳ ಲೋಲಕದ ಅಹ್ ನಿಯಮಗಳನ್ನ ಉಪಯೋಗಿಸಿ ಯಾಂತ್ರಿಕ ಗಡಿಯಾರವನ್ನು ರಚಿಸಿರ್ತಕ್ಕಂಥ ವಿಜ್ಞಾನಿ ಯಾರು ಅಂತ ಓಕೆ ಯಾಂತ್ರಿಕವಾಗಿ ಈ ಒಂದು ಸರಳ ಲೋಲಕದ ನಿಯಮಗಳನ್ನ ಉಪಯೋಗಿಸಿ ಯಾಂತ್ರಿಕ ಗಡಿಯಾರವನ್ನ ರಚಿಸಿರ್ತಕ್ಕಂಥ ವಿಜ್ಞಾನಿ ಯಾರು ಅಂತ ಕೇಳಿದಾರೆ ಆಪ್ಷನ್ ಎ ಗೆಲೀಲಿಯೋ ಆಪ್ಷನ್ ಬಿ ಅಲ್ಬರ್ಟ್ ಐನ್ಸ್ಟೈನ್ ಆಪ್ಷನ್ ಸಿ ಯಾರು ಅಂತಂದ್ರೆ ಇಲ್ಲಿ ಐಸಾಕ್ ನ್ಯೂಟನ್ ಆಗಿರ್ಬೋದು ಆಪ್ಷನ್ ಡಿ ಯಾರು ಅಂತ ಕ್ರಿಶ್ಚಿಯನ್ ಹೈಗಿನ್ಸ್ ಅಂತ ಹೇಳ್ತೀವಿ ಹಾಗಾದ್ರೆ ಸರಳ ಲೋಲಕದ ನಿಯಮಗಳನ್ನ ಯೂಸ್ ಮಾಡಿಕೊಂಡು ಇಲ್ಲಿ ಯಾಂತ್ರಿಕ ಗಡಿಯಾರವನ್ನ ರಚನೆ ಮಾಡಿರ್ತಕ್ಕಂತ ಸೈಂಟಿಸ್ಟ್ ಯಾರು ಅಂತ ನೋಡಿದಾಗ ಮೊದ ಯಾರು ಅಂತಂದ್ರ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಯಾರು ಅಂತ ಕ್ರಿಶ್ಚಿಯನ್ ಹೈಗಿನ್ಸ್ ಅಂತ ಹೇಳ್ತೀವಿ ಯಾರು ಅಂತಂದ್ರೆ ಕ್ರಿಶ್ಚಿಯನ್ ಹೈಗಿನ್ಸ್ ಅವ್ರು ಏನ್ ಮಾಡ್ತಾರೆ ಅಂತಂದ್ರ ಈ ಒಂದು ಗಡಿಯಾರದನ್ನ ಸೊ ಗಡಿಯಾರದಲ್ಲಿರ್ತಕ್ಕಂಥ ನಿಯಮಗಳನ್ನ ಪ್ರತಿಪಾದನೆ ಮಾಡ್ತಾರೆ ಅಂದ್ರ ಸರಳ ಲೋಲಕದ ನಿಯಮಗಳನ್ನ ಈ ಒಂದು ಮುಂದಿಟ್ಕೊಂಡು ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಯಾಂತ್ರಿಕ ಗಡಿಯಾರಗಳನ್ನ ರಚಿಸ್ತಾರೆ ಅಂದ್ರೆ ಮೆಕ್ಯಾನಿಕಲ್ ವಾಚರ್ ಯಾಂತ್ರಿಕ ಗಡಿಯಾರಗಳಂತ ಏನ್ ಹೇಳ್ತೀವಿ ಅವುಗಳನ್ನ ರಚನೆ ಮಾಡ್ತಾರೆ ಸೊ ಸರಳ ಲೋಲಕದ ನಿಯಮಗಳನ್ನ ಪ್ರತಿಪಾದನೆ ಮಾಡಿರ್ತಕ್ಕಂಥ ವಿಜ್ಞಾನಿ ಯಾರು ಅಂತಾರ ಅವವಿಯಸ್ಲಿ ಗೆಲಿಲಿಯೋ ಅಂತ ಹೇಳ್ತೀವಿ ಸರಳ ಲೋಲಕದ ನಿಯಮಗಳನ್ನ ಅಪ್ಲೈ ಈ ಒಂದು ಅನ್ವೇಷಣೆ ಮಾಡಿದವರು ಯಾರು ಅಂತಾರ ಗೆಲಿಲಿಯೋ ಅಂಡ್ ಇದು ಅವರ ಮೊದಲ ಆವಿಷ್ಕಾರವಾಗಿದೆ ಗೆಲಿಲಿಯೋ ಗೆಲಲಿಯೋ ಅವರ ಮೊದಲೇ ಆವಿಷ್ಕಾರ ಯಾವುದು ಅಂದ್ರ ಸರಳ ಲೋಲಕದ ನಿಯಮಗಳು ಅಂತ ಹೇಳ್ತೀವಿ ಇಂಧನದ ಟ್ಯಾಂಕ್ ಮತ್ತು ಆಕ್ಸಿಜನ್ ಟ್ಯಾಂಕ್ ಇವುಗಳಲ್ಲಿ ಉಪಯೋಗಿಸುತ್ತಾರೆ ಯಾವ್ದ್ರಲ್ಲಿ ಉಪಯೋಗಿಸ್ತಾರೆ ಇಂಧನದ ಟ್ಯಾಂಕ್ ಗಳಾಗಿರ್ಬಹುದು ಆಕ್ಸಿಜನ್ ಟ್ಯಾಂಕ್ ಗಳಾಗಿರ್ಬಹುದು ಯಾವ್ದ್ರಲ್ಲಿ ಬಳಕೆ ಮಾಡ್ತೀವಿ ಆಪ್ಷನ್ ಎ ವಿಮಾನಗಳು ಆಪ್ಷನ್ ಬಿ ರಾಕೆಟ್ಗಳು ಆಪ್ಷನ್ ಸಿ ಹೆಲಿಕಾಪ್ಟರ್ ಗಳು ಎ ಬಿ ಮತ್ತು ಸಿ ಅಂತ ಇದೆ ಸೊ ಹಾಗಾದ್ರೆ ಇಂಧನದ ಟ್ಯಾಂಕ್ ಮತ್ತು ಆಕ್ಸಿಜನ್ ಟ್ಯಾಂಕ್ ಗಳು ಅಂತ ಹೇಳ್ತೀವಿ ಹೌದಾ ಯಾಕಂದ್ರೆ ಇಂಧನದ ಟ್ಯಾಂಕ್ ಗಳು ಅಂತಂದಾಗ ಮುಖ್ಯವಾಗಿ ನಾವು ಆಕ್ಸಿಜನ್ ಟ್ಯಾಂಕ್ ಗಳನ್ನ ಬಳಕೆ ಮಾಡ್ಕೋತೀವಿ ಹಾಗಾದ್ರೆ ಯಾವ್ದ್ರಲ್ಲಿ ನಾವು ಬಳಕೆ ಮಾಡ್ಕೋತೀವಿ ಅಂತಂದಾಗ ಮುಖ್ಯವಾಗಿ ಯಾವ್ದ್ರಲ್ಲಿ ಅಂತಂದ್ರೆ ಯಾಕಂತಂದ್ರೆ ಸೊ ಇಲ್ಲಿ ರಾಕೆಟ್ ಗಳಲ್ಲಿ ಅಂತ ಹೇಳ್ಬಿಟ್ಟು ಹೇಳ್ತೀವಿ ಬಟ್ ಮುಖ್ಯವಾಗಿ ಏನಾಗುತ್ತೆ ಅಂತಂದ್ರ ರಾಕೆಟ್ ಗಳು ಏನಿರ್ತಾವೆ ಇಲ್ಲಿ ಏನ್ ಟ್ಯಾಂಕರ್ಸ್ ಗಳನ್ನ ಬಂದಿರ್ತಾವ ಸೊ ಈ ಆಕ್ಸಿಜನ್ ಟ್ಯಾಂಕ್ಗಳು ಇರುತ್ತೆ ಅಂತ ಇರ್ತಾವೆ ಮೇಲ್ಗಡೆ ಹೋಗ್ತಾ ಹೋಗ್ತಾ ಏನಾಗ್ತತಿ ಅಂತಂದ್ರ ಮೇಲ್ಗಡೆ ಹೋಗ್ತಾ ಹೋಗ್ತಾ ಈ ಆಕ್ಸಿಜನ್ ಟ್ಯಾಂಕ್ ಗಳು ಒನ್ ಬೈ ಒನ್ ಬೈ ಒನ್ ಬೈ ಏನಾಗ್ತಾವ ಅಂದ್ರೆ ಕಳ್ಸ್ಕೊಂಡು ಬೀಳಿಕ್ ಸ್ಟಾರ್ಟ್ ಆಗ್ತದೆ ಯಾಕಂದ್ರೆ ಬರ್ನಿಂಗ್ ಆಗುತ್ತೆ ಸೊ ಯಾಕಂದ್ರೆ ಇಂಧನವಾಗಿ ಕೆಲಸ ಮಾಡೋದ ಯಾವುದು ಅಂದ್ರ ಅಲ್ಲಿ ಆಕ್ಸಿಜನ್ ಟ್ಯಾಂಕ್ ಗಳ ಒಳಗಡೆ ಇಂಧನ ಇರುತ್ತೆ ಸೊ ಒಂದು ದಹನ ಆಗ್ಬೇಕು ಅಂದ್ರೆ ಮುಖ್ಯವಾಗಿ ನಮಗೆ ಅದರೊಳಗೆ ಏನಿರ್ಬೇಕು ಅಂದ್ರೆ ಆಕ್ಸಿಜನ್ ಇರಬೇಕು ದಹನ ಕ್ರಿಯೆ ನಡಿಬೇಕು ಕಂಬಷನ್ ಆಗ್ಬೇಕು ಅಂದ್ರೆ ಮುಖ್ಯವಾಗಿ ಬೇಕಾಗಿರೋದು ಯಾವ್ದು ಅಂದ್ರೆ ಆಕ್ಸಿಜನ್ ಸೊ ಈ ಒಂದು ಟ್ಯಾಂಕ್ ಗಳಲ್ಲಿ ಏನಾಗ್ತತಿ ಅಂತರ ಆಕ್ಸಿಜನ್ ಇರುತ್ತೆ ಈ ಆಕ್ಸಿಜನ್ ಈ ಮೇಲ್ಗಡೆ ಹೋದಂಗೆ ಹೋದಂಗೆ ಏನಾಗುತ್ತೆ ಅಂದ್ರೆ ಆಕ್ಸಿಜನ್ ಟ್ಯಾಂಕ್ ಗಳು ಕಳ್ಕೊಂಡ್ ಬೀಳಾ ಸ್ಟಾರ್ಟ್ ಆಗ್ತವೆ ಸೊ ಹಾಗಾಗಿ ಈ ಒಂದು ಆಕ್ಸಿಜನ್ ಟ್ಯಾಂಕ್ ಗಳು ಯಾವ್ದೋಗಳು ಅಂತರ ರಾಕೆಟ್ ಗಳಲ್ಲಿ ಇರ್ತವೆ ವಿಮಾನಗಳಲ್ಲಿ ಆಗಿರ್ಬಹುದು ಅಥವಾ ಹೆಲಿಕಾಪ್ಟರ್ ಗಳಲ್ಲಿ ಇರಂಗಿಲ್ಲ ಆಕ್ಸಿಜನ್ ಟ್ಯಾಂಕ್ ಗಳು ಎದುರಾಗ ಇರ್ತಾವ್ರ ರಾಕೆಟ್ ಕಂಡು ಬರ್ತವೆ ರಾಕೆಟ್ ಗಳಲ್ಲಿ ನೋಂದಣಿ ಕಾರ್ಯಾಗಿ ಸಂಶೇಷಿತವಾಗಿರ್ತಕ್ಕಂಥ ಸೀಮೆ ಎಣ್ಣೆಯನ್ನ ಬಳಸ್ತಾರೆ ಹೌದಾ ಸೊ ಇಲ್ಲಿ ನೋಂದಣಿಕಾರಿಯಾಗಿ ಹೌದಾ ನೋಂದಣಿಕಾರಿಯಾಗಿ ಯಾವ್ದು ಬಳಸ್ತಾರೆ ಅಂತಂದ್ರೆ ಈ ಒಂದು ಸೀಮೆಯನ್ನೇನು ಬಳಸ್ತಾರೆ ಅಂಡ್ ದ್ರವ ಜಲಜನಕ ಮತ್ತು ದ್ರವ ಆಮ್ಲಜನಕ ಕೂಡ ಬಳಸ್ತಾರೆ ದ್ರವ ಜಲಜನಕ ಆದ್ರೆ ಲಿಕ್ವಿಡ್ ಹೈಡ್ರೋಜನ್ ಮತ್ತು ಲಿಕ್ವಿಡ್ ಆಕ್ಸಿಜನ್ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಇದ್ರೊಳಗಡೆ ರಾಕೆಟ್ ಒಳಗಡೆ ಬಳಸ್ತಾರೆ ಎಸ್ ಭೂಮಿಯ ವಿಮೋಚನಾ ವೇಗ ಎಷ್ಟು ಅಂತ ಲಾಸ್ಟ್ ಟೈಮ್ ಕ್ವಶನ್ ಕೂಡ ಆಗಿದೆ ಇದ್ರ ಮೇಲ್ಗಡೆ ಭೂಮಿಯ ವಿಮೋಚನಾ ವೇಗ ಎಷ್ಟು ಅಂತ ಕೇಳಿದ್ದಾರೆ ಸೊ ಭೂಮಿಯ ವಿಮೋಚನಾ ವೇಗ ಎಷ್ಟು ಅಂತಂದ್ರೆ ಎಸ್ ಹನ್ನೊಂದು ಪಾಯಿಂಟ್ ಎರಡು ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ ಲೆವೆನ್ ಪಾಯಿಂಟ್ ಟೂ ಕಿಲೋಮೀಟರ್ ಪರ್ ಸೆಕೆಂಡ್ ಹೌದಾ ಸೊ ಲೆವೆನ್ ಪಾಯಿಂಟ್ ಟೂ ಕಿಲೋಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ ಯಾವ್ದು ಅಂತಂದ್ರೆ ಈ ಒಂದು ಭೂಮಿಯ ವಿಮೋಚನಾ ವೇಗ ಅಂದ್ರೆ ಒಂದ್ ರಾಕೆಟ್ ಭೂಮಿಯನ್ನ ಬಿಟ್ಟು ಹೋಗ್ಬೇಕು ಅಂತಂದ್ರೆ ಹೌದಾ ಭೂಮಿಯನ್ನ ಬಿಟ್ಟು ಹೋಗಬೇಕು ಅಂದ್ರ ಭೂಮಿನ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಅದ್ ಟೈಮ್ ಕಾಲಾವಧಿ ಅಂತ ಹೇಳ್ತೀವಿ ವಿಮೋಚನಾ ವೇಗ ಯಾವುದೇ ಒಂದು ಕಾಯಿ ಕಾಯ ಭೂಮಿಯನ್ನ ಬಿಟ್ಟು ಹೋಗ್ಬೇಕು ಅಂದ್ರೆ ತಪ್ಪಸ್ಕೊಳ್ಬೇಕು ಅಂದ್ರ ಅಲ್ಲಿ ಬೇಕಾಗಿರ್ತಕ್ಕಂತಹ ವೇಗವನ್ನ ಏನಂತ ಕರೀತಾರೆ ಅಂದ್ರ ವಿಮೋಚನಾ ವೇಗ ಅಂತ ಕರೀತಾರೆ ಸೊ ಯಾವುದೇ ಒಂದು ಕಾಯ ಭೂಮಿಯ ಗುರುತ್ವಾಕರ್ಷಣ ಬಲದಿಂದ ತಪ್ಪಿಸಿಕೊಂಡು ಹೋಗಲು ಅದಕ್ಕೆ ನೀಡಬೇಕಾಗಿರ್ತಕ್ಕಂಥ ಕರಿಷ್ಠ ಕನಿಷ್ಠ ಆರಂಭಿಕ ವೇಗವನ್ನ ಏನಂತ ಕರಿತೀವಿ ಅಂತಾರ ವಿಮೋಚನಾ ವೇಗ ಎಸ್ಕೇಪ್ ವೆಲಾಸಿಟಿ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಇಲ್ಲಿ ಹನ್ನೊಂದು ಪಾಯಿಂಟ್ ಎರಡು ಕಿಲೋಮೀಟರ್ ಪರ್ ಸೆಕೆಂಡ್ ಅಂತಕ್ಕಂಥದ್ದು ಏನಾಗುತ್ತೆ ಅಂತಂದ್ರೆ ಇಲ್ಲಿ ಎಸ್ಕೇಪ್ ವೆಲಾಸಿಟಿ ಅಥವಾ ವಿಮೋಚನಾ ವೇಗ ಕಿಲೋಮೀಟರ್ ಪರ್ ಸೆಕೆಂಡ್ ಎಸ್ ಇಸ್ರೋದ ವಿಸ್ತೃತ ರೂಪ ಏನು ಅಂತ ಕೇಳಿದ್ದಾರೆ ಇಸ್ರೋದ ವಿಸ್ತೃತ ರೂಪ ಆಪ್ಷನ್ ಎ ಇಂಡಿಯನ್ ಸೈಂಟಿಫಿಕ್ ರಿಸರ್ಚ್ ಆರ್ಗನೈಜೇಷನ್ ಆಪ್ಷನ್ ಬಿ ಇಂಡಿಯನ್ ಸ್ಪೇಸ್ ರೆವಲ್ಯೂಷನ್ ಆರ್ಗನೈಜೇಷನ್ ಆಪ್ಷನ್ ಸಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಆಪ್ಷನ್ ಡಿ ಯಾವುದು ಅಂತಂದ್ರೆ ಇಂಟರ್ನ್ಯಾಷನಲ್ ಸ್ಪೀಚ್ ರಿಸರ್ಚ್ ಆರ್ಗನೈಜೇಷನ್ ಅಂತ ಹೇಳ್ತೀವಿ ಇಸ್ರೋ ಅಂತಕ್ಕಂಥದ್ದು ನಮ್ಮ ಭಾರತೀಯ ನಮ್ಮ ಭಾರತದ ಹೆಮ್ಮೆಯ ಸಂಸ್ಥೆ ಆಗಿರ್ತಕ್ಕಂಥ ಇಸ್ರೋ ಅಂತಕ್ಕಂಥದ್ದು ಏನ್ ಹೇಳುತ್ತೆ ಅಂತರ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಂತ ಹೇಳ್ತೀವಿ ಹೌದಾ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಅಂತ ಹೇಳ್ತೀವಿ ಈಸ್ರೋ ಈ ಇಸ್ರೋ ಸ್ಥಾಪನೆ ಆದ ನಂತರ ಮುಖ್ಯವಾಗಿ ಸ್ಥಾಪನೆ ಆಗಿದ್ದನ್ನ ನೋಡಿದ್ರೆ ಹತ್ತೊಂಬತ್ ನೂರ ಅರವತ್ತೊಂಬತ್ತು ಆಗಸ್ಟ್ ಹದಿನೈದಕ್ಕೆ ಏನಾಗುತ್ತೆ ಅಂತರ ಇಸ್ರೋ ಸ್ಥಾಪನೆ ಆಗುತ್ತೆ ಹತ್ತೊಂಬತ್ತ ಅರವತ್ತೊಂಬತ್ತು ಆಗಸ್ಟ್ ಹದಿನೈದಕ್ಕೆ ಇಸ್ರೋ ಸ್ಥಾಪನೆ ಆಗುತ್ತೆ ಅಂಡ್ ಕೇಂದ್ರ ಕಚೇರಿ ಕಚೇರಿಯಲ್ಲಿರೋದಲ್ಲಿ ಅಂತಂದ್ರೆ ಈ ಒಂದು ಬೆಂಗಳೂರಲ್ಲಿ ಕೇಂದ್ರ ಕಚೇರಿ ಇದೆ ಅಂಡ್ ಪ್ರಥಮ ಅಧ್ಯಕ್ಷ ಯಾರಿದ್ದಾರೆ ಯಾರಿದ್ರು ಅಂತಾರ ವಿಕ್ರಮ್ ಸಾರಾಭಾಯಿ ಅವರಿದ್ರು ಹೌದಾ ಸೊ ವಿಕ್ರಮ್ ಸಾರಾಭಾಯಿ ಅವರ ಹೆಸರು ಮೇಲ್ಗಡೆ ಕೇಂದ್ರ ಕೂಡ ಸ್ಥಾಪನೆ ಆಗತ್ತ ಇವಾಗ ಯಾರಿದ್ದಾರೆ ಅಂತ ಎಸ್ ಸೋಮಣ್ಣ ಅವ್ರ ಇದಾರೆ ಹೌದಾ ಸೊ ಅದೇ ರೀತಿ ಈ ಭಾರತದ ಯಾವ ರೀತಿ ಇಸ್ರೋ ಅಂತ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂತ ಏನ್ ಕರಿತೀವಿ ಅದು ಭಾರತೀಯ ಈ ಒಂದು ಸಂಶೋಧನಾ ತರಬೇತಿ ಕೇಂದ್ರ ಅಂತ ಏನ್ ಕರಿತೀವಿ ಸೊ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಅಂತ ಕರಿತೀವಿ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಕೇಂದ್ರ ಅಂತ ಏನ್ ಕರಿತೀವಿ ಇಸ್ರೋಗೆ ಸೊ ಈ ಇಸ್ರೋ ಸ್ಥಾಪನೆ ಆದ್ಮೇಲೆ ಸಾಕಷ್ಟು ಸುಧಾರಣೆ ಮಾಡ್ತಾ ಬಂತು ಹೌದಾ ಎಲ್ಲಾ ಪ್ರತಿಯೊಂದು ದೇಶಗಳು ನಮ್ಮ ದೇಶದತ್ತ ಹಿಂದೆ ತಿರು ತಿರುಗ್ ನೋಡುವಂಗೆ ಇಸ್ರೋ ಏನಾಗುತ್ತೆ ಅಂದ್ರೆ ಸಾಕಷ್ಟು ಅಚೀವ್ಮೆಂಟ್ ಅನ್ನ ಮಾಡ್ತಾ ಬರ್ತಿದೆ ನಮ್ಮ ಭಾರತದ ಸಂಸ್ಥೆ ಆಗಿರ್ತಕ್ಕಂಥ ಇಸ್ರೋ ಯಾವ ರೀತಿ ಐತೆ ಅದೇ ರೀತಿ ಜಪಾನ್ ಯಾವ್ದಿದೆ ಅಂತಾರ ಜಾಗಝಾ ಅಂತ ಇದೆ ಜಪಾನ್ ಏರೋಸ್ಪೇಸ್ ಎಕ್ಸ್ಪ್ಲೋರಟೇಷನ್ ಅಂತ ಹೇಳ್ತೀವಿ ಸೊ ಜಪಾನ್ ಯಾವ್ದು ಅಂತಾರ ಜಾಗಝಾ ಅಂತ ಇದೆ ಅಮೆರಿಕದ ಯಾವ್ದು ಅಂತಂದ್ರೆ ನಾಸಾ ಅಂತ ಇದೆ ಹೌದಾ ನ್ಯಾಷನಲ್ ಎರೋನಾಟಿಕ್ಸ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಥವಾ ಏಜೆನ್ಸಿ ಅಂತ ಹೇಳ್ತೀವಿ ನ್ಯಾಷನಲ್ ಎರೋನಾಟಿಕ್ಸ್ ಸ್ಪೇಸ್ ಅಡ್ಮಿನಿಸ್ಟ್ರೇಷನ್ ಅಥವಾ ಏಜೆನ್ಸಿ ಅಂತ ಹೇಳ್ತೀವಿ ನಾಸಾ ಅಂತ ನೋಡ್ತೀವಿ ಅದೇ ರೀತಿ ಯಾವ್ದು ಅಂದ್ರೆ ರಷ್ಯಾದ ರೊಸ್ಕೊಮೋಸ್ ಅಂತ ಹೇಳ್ತೀವಿ ರಷ್ಯಾದ್ ಯಾವುದು ಅಂದ್ರೆ ರೋಸ್ಕೊಮೋಸ್ ಅಂತಕ್ಕಂತ ಬಾಹ್ಯಾಕಾಶ ಕೇಂದ್ರ ಇದೆ ಸೊ ನಮ್ಮ ಭಾರತದ ಯಾವುದು ಅಂತಂದ್ರೆ ಇಸ್ರೋ ದಟ್ ಇಸ್ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಜೇಷನ್ ಸ್ಥಾಪನೆ ಆಗಿದೆ ಹತ್ತೊಂದ್ರ ಅರವತ್ತು ಅರವತ್ತೊಂಬತ್ತು ಆಗಸ್ಟ್ ಹದಿನೈದಕ್ಕೆ ಸ್ಥಾಪನೆ ಆಗುತ್ತೆ భూమీయ గురుత్వ బల ఎస్ట్ అంత కూమీత్వ బల ఎస్ భూమీయ బల ఎస్ అంతా ఆప్షన్ నైన్ పొయింట్ ఎయిట్ పర్ సెకండ్ స్క్వేర్ ఆప్షన్ బి నైన్ పర్ సెకండ్ స్క్వేర్ ఆప్షన్ సిర్ సెకండ్ స్క్వేర్ ఆప్షన్ డి నైన్ పాయింట్ పర్ సెకండ్ స్క్వేర్ అంతా హేవ్ ಸೊ ಹಾಗಾದ್ರೆ ಎಷ್ಟು ಅಂತಾರ ನೈನ್ ಪಾಯಿಂಟ್ ಏಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳ್ತೀವಿ ಆಪ್ಷನ್ ಯಾವ್ದು ಕರೆಕ್ಟ್ ಅಂತ ಆಪ್ಷನ್ ದಿ ಕರೆಕ್ಟ್ ಆನ್ಸರ್ ನೈನ್ ಪಾಯಿಂಟ್ ಏಟ್ ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಹೇಳ್ತೀವಿ ಸೊ ಭೂಮಿಯ ಗುರುತ್ವವೇ ಯಾವುದೇ ರಾಶಿಯನ್ನು ಅವಲಂಬಿಸಿಲ್ಲ ಅದು ಎಲ್ಲ ವಸ್ತುಗಳ ಮೇಲ್ಗಡೆ ಏನಾಗುತ್ತೆ ಅಂತ ಸಮನಾಗಿರ್ತಕ್ಕಂಥ ಪ್ರಭಾವ ಬೀರುತ್ತೆ ಗುರುತ್ವಾಕರ್ಷಣ ಬಲ ಅಂತಕ್ಕಂಥದ್ದು ಭೂಮಿಯೊಳಗಡೆ ಒಳಗಡೆ ಕೆಲವೊಂದಿಷ್ಟಕ್ಕೆ ಇಷ್ಟು ಅಂತ ಏನಿಲ್ಲ ಸೊ ಎಲ್ಲಾ ವಸ್ತುಗಳಿಗೆ ಏನಾಗುತ್ತೆ ಅಂದ್ರೆ ಅಷ್ಟೇ ಸಮನಾಗಿರ್ತಕ್ಕಂಥ ಗುರುತ್ವಾಕರ್ಷಣ ಬಲವನ್ನ ಬೀರುತ್ತೆ ಆದ್ರಿಂದ ನಿರ್ವಾತದಲ್ಲಿ ಭೂಮಿಯ ಕಡೆಗೆ ಬೀಳುವ ಎರಡು ವಿಭಿನ್ನ ರಾಶಿ ವಸ್ತುಗಳ ವೇಗ ಕೂಡ ಏನಾಗಿರುತ್ತೆ ಅಂತರ ಸಮನಾಗಿರುತ್ತೆ ಹೌದಾ ಎರಡು ಎಟ್ ಅ ಟೈಮ್ ನಾವು ಬಿಟ್ವಿ ಅಂದ್ರೆ ಎರಡು ಈಕ್ವಲ್ ಟೈಮ್ ಒಳಗಡೆ ರೀಚ್ ಆಗ್ತಾವೆ ಯಾಕಂತಂದ್ರ ಭೂಮಿಯ ಗುರುತ್ವಾಕರ್ಷಣ ಬಲ ಎರಡು ವಸ್ತುಗಳ ಮೇಲ್ಗಡೆ ಏನಾಗಿರ್ತತಿ ಅಂತ ಸೇಮ್ ಆಗಿರುತ್ತೆ ಸೊ ಹಾಗಾಗಿ ಎಷ್ಟಾಗಿರುತ್ತೆ ಅಂದ್ರೆ ಆಗಿರುತ್ತೆ ಪರಮಾಣು ಸಂಕೇತ ಅಂತ ಟಂಗ್ಸ್ಟನ್ ನ ಪರಮಾಣು ಸಂಕೇತ ಯಾವ್ದು ಅಂತಂದ್ರೆ ಆಪ್ಷನ್ ಎ ಟಿ ಅಂತಿದೆ ಆಪ್ಷನ್ ಬಿ ಕೆ ಅಂತಿದೆ ಆಪ್ಷನ್ ಸಿ ಟಿ ಜಿ ಅಂತಿದೆ ಆಪ್ಷನ್ ಡಿ ಯಾವುದು ಅಂದ್ರೆ ಡಬ್ಲ್ಯೂ ಅಂತಿದೆ ಟಂಗ್ಸ್ಟನ್ ಏನಂತ ಕರಿತೀವಿ ಅಂದ್ರೆ ಉಫ್ರಮ್ ಅಂತ ಕರಿತೀವಿ ಹೌದಾ ಟನ್ಸ್ಟನ್ ಏನಂತ ಕರಿತೀವಿ ಅಂತಂದ್ರ ಉಫ್ರಮ್ ಅಂತ ಕರಿತೀವಿ ಟಂಗ್ಸ್ಟನ್ ಸೊ ಡಬ್ಲ್ಯೂ ಇಸ್ ದಿ ಟಂಗ್ಸ್ಟನ್ ಏನು ಅಂತಂದ್ರೆ ಪರಮಾಣು ಸಂಕೇತ ಪರಮಾಣು ಸಂಖ್ಯೆ ಎಷ್ಟು ಅಂತಂದ್ರ ಈ ಒಂದು ಎಪ್ಪತ್ನಾಲ್ಕು ಹೌದಾ ಪರಮಾಣು ಸಂಖ್ಯೆ ಎಷ್ಟು ಅಂತ ಎಪ್ಪತ್ನಾಲ್ಕು ಟಂಗ್ಸ್ಟನ್ ಅನ್ನು ಲ್ಯಾಟಿನ್ ಒಳಗಡೆ ಏನ್ ಕರೀತಾರೆ ಅಂತರ ಉಲ್ಫ್ರಮ್ ಅಂತ ಕರಿತಾರೆ ಹೌದಾ ಸೊ ಏನಂತ ಕರಿತಾರೆ ಅಂತ ಉಲ್ಫ್ರಮ್ ಅಂತ ಕರಿತಾರೆ ಸೊ ಟಂಗ್ಸ್ಟನ್ ನ ಆವಿಷ್ಕಾರ ಮಾಡಿದವರು ಯಾರು ಅಂತಾರ ಡಿ ಎಲ್ಯರ್ ಸಹೋದರರು ಹೌದಾ ಡಿ ಎಲುವಿಯರ್ ಸಹೋದರರು ಅಂತಕ್ಕಂಥ ಏನ್ ಮಾಡ್ತಾರೆ ಅಂತಾರೆ ಟಂಗ್ ಸ್ಟನ್ ಅನ್ನ ಕಂಡು ಹಿಡಿತಾರೆ ಸೊ ಇಲ್ಲಿದೆ ವಿದ್ಯುತ್ ಬಲ್ಬ್ ನೋಡ್ತೀವಿ ಈ ತಂತಿಯನ್ನು ಏನಂತ ಕರಿತೀವಿ ಅಂದ್ರೆ ಟಂಗ್ ಸ್ಟನ್ ಅಂತ ಹೇಳ್ತೀವಿ ಸೊ ಇದು ಅತಿ ಹೆಚ್ಚು ಏನಾಗುತ್ತೆ ಅಂತ ಕುದಿಯುವ ಬಿಂದುವನ್ನ ಅತಿ ಹೆಚ್ಚು ಹೊಂದಿರೋದ್ರಿಂದ ಅತಿ ಹೆಚ್ಚು ಉಷ್ಣತೆಯನ್ನು ಹಿರ್ಕೊಳ್ಳುದ್ರಿಂದ ಏನಾಗುತ್ತೆ ಅಂತ ಇದನ್ನ ಯೂಶಲಿ ನಾವು ಬಲ್ಬ್ಗಳಲ್ಲಿ ಎಸ್ ವಿಬ್ಜಿ ಆರ್ ಅಥವಾ ವಿಬ್ಗ ಯಾರ್ ಅಂತ ಹೇಳ್ತೀವಿ ಸೊ ಇದರಲ್ಲಿ ವೈಲೆಟ್ ಟು ರೆಡ್ ಈ ಕಾಮಣ ಬಿಲ್ಲು ಬಣ್ಣಗಳು ಕೆಳಗಿನ ಯಾವ ಪ್ರಕಾರದಲ್ಲಿ ಯಾವ ಅಂದ್ರೆ ಯಾವ್ದ್ರಲ್ಲಿ ಇರುತ್ತದೆ ಯಾವ ಪ್ರಕಾರಗಳಲ್ಲಿ ಇರುತ್ತತಿ ಅಂತ ಕೇಳಿದಾರೆ ಅಂದ್ರೆ ಯಾವ ಪ್ರಕಾರಗಳಲ್ಲಿ ಇರುತ್ತೆ ವಿ ಟು ರೆಡ್ ಓಕೆ ಅಂದ್ರ ವಿ ಟು ವೈಲೆಟ್ ಟು ರೆಡ್ ಅಂತ ಹೇಳ್ತೀವಿ ಹೆಚ್ಚಳಗೊಳ್ಳುತ್ತಾ ಹೋಗುತ್ತದ ಧ್ರುವೀಕರಣ ಆಗುತ್ತೆ ಹೆಚ್ಚಳಗೊಳ್ಳುವ ಧ್ರುವೀಕರಣ ಆಪ್ಷನ್ ಬಿ ಹೆಚ್ಚಳಗೊಳ್ಳುವ ತರಂಗಾಂತರ ಹೆಚ್ಚಳಗೊಳ್ಳುವ ಆವರ್ತನ ಹೆಚ್ಚಳಗೊಳ್ಳುವ ವೇಗ ಅಂದ್ರೆ ವಿ ಇಂದ ಕನ್ಸಿಡರ್ ಮಾಡಿದ್ರೆ ಎಲ್ಲಿ ಅಂತಂದ್ರ ಆ ಈ ಒಂದು ರೆಡ್ಗೆ ಈ ವಿಬ್ಗಯ್ಯಾರ್ ಅಂತ ಏನ್ ಕರಿತೀವೋ ಅಲ್ಲಿ ಈ ಕಡೆಯಿಂದ ಈ ಕಡೆ ಹೋದಂತೆ ವಿ ಆರ್ ಕಡೆ ಹೋದಂತೆ ಏನಾಗುತ್ತೆ ಅಂತ ಕೇಳಿದಾರೆ ಓಕೆ ಸೊ ವಿ ಆರ್ ಕಡೆ ಬಂದಂತೆ ಏನಾಗುತ್ತೆ ಯಾವ್ದ್ರಲ್ಲಿ ಬದಲಾವಣೆ ಆಗುತ್ತೆ ಏನಾಗುತ್ತೆ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಏನಾಗುತ್ತೆ ಅಂತಾರ ವಿ ಆರ್ ಕಡೆ ಹೋದಂತ ಹೋದಂತೆ ಹೆಚ್ಚಳಗೊಳ್ತಕ್ಕಂತಹ ತರಂಗಾಂತರ ಅಂದ್ರೆ ಇಲ್ಲಿಂದ ಇಲ್ಲಿಗೆ ಏನಾಗ್ತತಿ ಅಂದ್ರ ತರಂಗಾಂತರದ ಪ್ರಮಾಣ ಹೆಚ್ಚಾಗ್ತಾ ಹೋಗುತ್ತೆ ವಿ ಇಲ್ಲಿಂದ ಇಲ್ಲಿಂದ ಏನಾಗುತ್ತೆ ಅಂದ್ರ ತರಂಗಾಂತರ ಹೆಚ್ಚಾಗ್ತಾ ಹೋಗುತ್ತೆ ತರಂಗಾಂತರ ಹೆಚ್ಚಾಗಿದ್ದಷ್ಟು ಆವೃತ್ತಿಯ ಪ್ರಮಾಣ ಏನಾಗಿರ್ತತಿ ಅಂದ್ರೆ ಕಡಿಮೆ ಆಗುತ್ತೆ ವಯಸ್ಸು ವರ್ಷ ವಲೋಮಾನ ಪಾತ್ರದಲ್ಲಿರ್ತವೆ ಸೊ ಅದ್ ತರಂಗ ಅಂತರ ಏನಾಗ್ತತಿ ಅಂತರ ಹೆಚ್ಚಾಗ್ತಾ ಹೋಗುತ್ತೆ ವಿ ಇಂದ ಆರ್ ಕಡೆ ಬಂದಂಗ ಬಂದಂಗೆ ತರಂಗ ಅಂತರಗಳು ಏನಾಗ್ತತಿ ಅಂದ್ರೆ ಹೆಚ್ಚಾಗ್ತಾ ಹೋಗುತ್ತೆ ಎಸ್ ನಮ್ಮಲ್ಲಿ ಈಗ ಆಲ್ರೆಡಿ ಅಪ್ಕಮಿಂಗ್ ಬ್ಯಾಚಸ್ ಗಳು ಬರ್ತಿದಾವೆ ಅಪ್ಕಮಿಂಗ್ ಬ್ಯಾಚಸ್ ಒಳಗಡೆ ಮುಖ್ಯವಾಗಿ ಕೆ ಎಸ್ ಪಿ ಐ ಕನ್ನಡ ಅಂದ್ರೆ ಕನ್ನಡ ಮೀಡಿಯಂ ಟ್ವೆಂಟಿತ್ ಸ್ಟಾರ್ಟ್ ಆಗ್ತಿದೆ ಟ್ವೆಂಟಿತ್ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ ಇವಾಗ ಆಲ್ರೆಡಿ ನೈನ್ಟೀನ್ ಬ್ಯಾಚ್ ರನ್ನಿಂಗ್ ಅಲ್ಲಿ ಇದೆ ಸೊ ಟ್ವೆಂಟಿತ್ ಸ್ಟಾರ್ಟ್ ಆಗ್ತಿದೆ ಆ ಸೊ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತನೇ ತಾರೀಕು ಅಂದ್ರೆ ಫೆಬ್ರವರಿ ಇಪ್ಪತ್ತನೇ ತಾರೀಕು ಟೂಸಂಡ್ ಟ್ವೆಂಟಿ ಫೋರ್ ಅಂದ್ರೆ ಇವಾಗ ಸ್ಟಾರ್ಟ್ ಆಗ್ತಿರೋದು ಜೊತೆಗೆ ಕೆಎಸ್ ಪಿ ಎಸ್ ಐ ಇಂಗ್ಲಿಷ್ ಮೀಡಿಯಂ ಏಟ್ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ ಸೊ ಯಾವಾಗಿಂದ ಅಂತಾರೆ ಅಡ್ಮಿಷನ್ ಟ್ವೆಂಟಿ ಫೆಬ್ರವರಿ ಟೌಸಂಡ್ ಟ್ವೆಂಟಿ ಫೋರ್ ಇಂದ ಸ್ಟಾರ್ಟ್ ಆಗ್ತಿದಾವೆ ಇಂಗ್ಲೀಷ್ ಮೀಡಿಯಂ ಬ್ಯಾಚ್ ಅಂಡ್ ಆರ್ ಆರ್ ಬಿ ಲೋಕೋ ಪೈಲಟ್ ಬ್ಯಾಚ್ ಸ್ಟಾರ್ಟ್ ಆಗ್ತಿದಾವೆ ಆರ್ ಆರ್ ಬಿ ರಿಲೇಟೆಡ್ ಆಗಿ ಅಂಡ್ ಟ್ವೆಂಟೀತ್ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಗೆ ಅಂಡ್ ಬ್ಯಾಂಕ್ ಪಿ ಯು ಫಿಫ್ತ್ ಬ್ಯಾಚ್ ಸ್ಟಾರ್ಟ್ ಆಗ್ತಿದೆ ಫಿಫ್ಟೀನ್ ಸ್ಟಾರ್ಟ್ ಆಗ್ತಾ ಇದೆ ಬ್ಯಾಂಕ್ ಪಿ ಯು ನೆಕ್ಸ್ಟ್ ಫಿಫ್ಟೀನ್ ಬೈ ಸ್ಟಾರ್ಟ್ ಆಗ್ತದೆ ಎಷ್ಟನೇ ತಾರೀಕು ಅಂತ ಟ್ವೆಂಟೀತ್ ಕೂಡ ಅಡ್ಮಿಷನ್ ಸ್ಟಾರ್ಟ್ ಆಗ್ತವೆ ಪಿ ಸಿ ಸೆವೆಂತ್ ಬೈ ಸ್ಟಾರ್ಟ್ ಆಗುತ್ತೆ ಎಲ್ಲಿಂದ್ರೆ ಅಡ್ಮಿಷನ್ ಸ್ಟಾರ್ಟ್ ಆಗೋದು ಇಂದ ಸ್ಟಾರ್ಟ್ ಆಗ್ತವೆ ಅಂಡ್ ನಮ್ಮ ಇನ್ಸ್ಟಿಟ್ಯೂಟ್ ಒಳಗಡೆ ನಮ್ಮ ಕ್ಲಾಸಿಕ್ ಎಜುಕೇಶನ್ ಕ್ಲಾಸಿಕ್ ಎಜುಕೇಶನ್ ಒಳಗಡೆ ಆಫ್ಲೈನ್ ಎವ್ರಿ ಸಂಡೇ ಏನ್ ಮಾಡ್ತೀವಿ ಅಂದ್ರೆ ಟೆಸ್ಟ್ ಗಳನ್ನ ಕೂಡ ಕಂಡಕ್ಟ್ ಮಾಡ್ತೀವಿ ಸೊ ಹಾಗಾಗಿ ಪ್ರತಿ ಸಂಡೇ ಟೆಸ್ಟ್ ಗಳು ಇರ್ತವೆ ಪಿ ಸಿ ಟೆಸ್ಟ್ ಕಂಡಕ್ಟ್ ಮಾಡೋದು ಟೆನ್ ಟು ಲೆವೆನ್ ಥರ್ಟಿ ವರ್ಗು ಟೆಸ್ಟ್ ಇರ್ತೈತಿ ಮಾರ್ನಿಂಗ್ ಅಂಡ್ ಪಿ ಎಸ್ ಐ ಪೇಪರ್ ಟು ಸ್ಪೆಷಲಿ ಕನ್ನಡ ಮೀಡಿಯಂ ಟೆನ್ ಟು ಲೆವೆನ್ ಥರ್ಟಿ ಎ ಎಂ ವರ್ಗು ಟೈಮ್ ಇರುತ್ತೆ பி எஸ் ஐ பேப்பர் டூ அந்த இங்கிலீஷ் மீடியம் கூட இரத்த டென் டூ இலவன் தர்டி டமிங் இது அண்ட் பி எஸ் ஐ பேப்பர் ஒன் பர்ிகுலர் டுவெல் டூ டூ வரை டெம் இம் ஆஃப்டர் நெக்ஸ்ட் கே எஸ் பேப்பர் ஒன் அவருக்கு ಆ ಟ್ವೆಲ್ ಟು ಟೂ ಕೂಡ ಆಪ್ಷನ್ ಟೂ ಕೂಡ ಇದೆ ಅಂಡ್ ನಮ್ಮಲ್ಲಿ ಪಿ ಎಸ್ ಐ ಪಿ ಸಿ ಎಲ್ಲ ಕೂಡ ಒಂದೇ ಕ್ವಶನ್ ತಗೋ ಕೊಡಂಗಿಲ್ಲ ಸೊ ಕಂಪ್ಲೀಟ್ ಆಗಿ ಬೇರೆ ಬೇರೆ ಕ್ವಶನ್ ಪೇಪರ್ಸ್ ಗಳು ಕೆ ಎಸ್ ರಿಲೇಟೆಡ್ ಕೆಎಸ್ ಕೆ ಎಸ್ ಕ್ವಶನ್ ಪೇಪರ್ ಸಿಕ್ತೀವಿ ಪಿ ಎಸ್ ಐ ರಿಲೇಟೆಡ್ ಪಿ ಎಸ್ ಐ ಕ್ವಶನ್ ಬರ್ ಸಿಗುತ್ತೆ ಪಿ ಸಿ ರಿಲೇಟಾಗಿ ಅದ್ ರಿಲೇಟೆಡ್ ಆಗ ಕ್ವಶನ್ ಬರ್ ಸಿಗುತ್ತೆ ಅಂಡ್ ಕೆ ಎಸ್ ಪೇಪರ್ ಒನ್ ಇಂಗ್ಲೀಷ್ ಮೀಡಿಯಂದು ಅದು ಕೂಡ ಸಂಡೆ ಎವ್ರಿ ಸಂಡೇ ಟ್ವೆಲ್ ಟು ಸ್ಟಾರ್ಟ್ ಆಗುತ್ತೆ ಅಂಡ್ ಆರ್ ಆರ್ ಬಿ ಲೋಕೋಪಾಲಿಟ್ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾರೆ ಟ್ವೆಲ್ ಟು ಒನ್ ಇರುತ್ತೆ ಸೊ ಇಷ್ಟು ನಮಗೆ ನಮ್ಮ ಇನ್ಸ್ಟಿಟ್ಯೂಟ್ ಕಡೆಯಿಂದ ನಿಮಗೆ ಸಿಕ್ತಕ್ಕಂಥದ್ದು ಸೊ ಅಡ್ಮಿಷನ್ ಸ್ಟಾರ್ಟ್ ಆಗಿದಾವೆ ಓಪನ್ ಆಗಿದಾವೆ ಸೊ ಯಾರ್ ಇಂಟ್ರೆಸ್ಟೆಡ್ ಇದರ ಬಂದು ಜಾಯ್ನ್ ಆಗ್ಬೋದು ಬೆಳಕಿನ ವೇಗವನ್ನ ಕಂಡು ಹಿಡಿದಿರ್ತಕ್ಕಂಥ ವಿಜ್ಞಾನಿ ಯಾರು ಸೊ ಬೆಳಕಿನ ವೇಗವನ್ನ ಕಂಡಿರ್ತಕ್ಕಂಥ ವಿಜ್ಞಾನಿ ಯಾರು ಅಂತಾರ ಆಪ್ಷನ್ ಎ ರೋಮರ್ ಆಪ್ಷನ್ ಬಿ ಜಾನ್ ಡಾಲ್ಟನ್ ಆಪ್ಷನ್ ಸಿ ಸರ್ ಐಸಾಕ್ ನ್ಯೂಟನ್ ಆಪ್ಷನ್ ಡಿ ಯಾರು ಅಂತಂದ್ರೆ ಜೆ ಜೆ ಥಾಮ್ಸನ್ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಬೆಳಕಿನ ವೇಗವನ್ನ ಕಂಡು ಹಿಡಿದವ್ರು ಯಾರು ಅಂತಾರ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್ ಯಾರು ಅಂತಾರ ರೋಮರ್ ಅಂತ ಹೇಳ್ತೀವಿ ಆಪ್ಷನ್ ಎ ಇಸ್ ದಿ ಕರೆಕ್ಟ್ ಆನ್ಸರ್ ಯಾರು ಅಂತಾರ ರೋಮರ್ ಅವರು ಬೆಳಕಣ್ಣ ಕಂಡು ಭಯ ಪಡೋದಕ್ಕೆ ಏನಂತ ಕರಿತಾರೆ ಅಂದ್ರೆ ಫೋಟೋಫೋಬಿಯಾ ಅಂತ ಕರೀತಾರೆ ಹೌದಾ ಬೆಳಕಿನ ಭಯ ಇರುತ್ತೆ ಫೋಟೋಫೋಬಿಯಾ ಅಂತ ಕರಿತಾರೆ ಕೆಲವರಿಗೆ ಎತ್ತರ ಕಂಡ್ರೆ ಭಯ ಆಗತ್ತೆ ಅಲ್ಟಿಫೋಬಿಯಾ ಅಂತ ಕರೀತಾರೆ ಹೌದಾ ಸೊ ಎತ್ ಅಂದ್ರೆ ಇಲ್ಲಿ ಬೆಳಕಣ್ಣ ಕಂಡ್ರೆ ಭಯ ಪಡೋದಕ್ಕೆ ಏನಂತ ಕರಿತಾರೆ ಯಾವ್ ರೋಗ ಅಂತ ಹೇಳ್ತಾರೆ ಫೋಟೋಫೋಬಿಯಾ ಅಂತ ಹೇಳ್ತೀವಿ ನಾವು ಅದಕ್ಕೆ ಸೂರ್ಯನ ಬೆಳಕು ಭೂಮಿಯನ್ನ ತಲುಪಲು ಎಷ್ಟು ನಿಮಿಷ ತಗೊಳ್ತಾ ಇದ್ದ್ರೆ ಎಂಟು ನಿಮಿಷಗಳ ಕಾಲ ತಗೊಳುತ್ತೆ ಹೌದಾ ಸೊ ಒಂದು ಸೂರ್ಯನ ಬೆಳಕು ಏನಾಗುತ್ತೆ ಅಂದ್ರೆ ಭೂಮಿಯನ್ನ ತಲುಪಬೇಕು ಅಂತಂದ್ರೆ ಅಷ್ಟು ಟೈಮ್ ಅನ್ನ ತಗೊಳುತ್ತೆ ಸೊ ಸ್ಪೀಡ್ ಆಫ್ ಲೈಟ್ ಅಂತ ಹೇಳ್ತೀವಿ ಸೊ ಸ್ಪೀಡ್ ಆಫ್ ಲೈಟ್ ಇರೋದು ಅಂಡ್ ಅರ್ತ್ ಟು ಮೂನ್ ಎಷ್ಟು ತಗೊಳುತ್ತೆ ಟೈಮು ನೆಕ್ಸ್ಟ್ ಅರ್ತ್ ಟು ಸನ್ ಎಷ್ಟು ತಗೊಳುತ್ತೆ ಅರ್ಥ ಟು ಮಾರ್ಸ್ ಮಾರ್ಸ್ ಎಷ್ಟು ತಗೊಳುತ್ತೆ ಅಂದ್ರೆ ಮಂಗಳ ಗ್ರಹಕ್ಕೆ ಅರ್ಥ ಟು ಅಲ್ಫಾ ಸೆಂಚುರಿ ಎಷ್ಟು ತಗೊಳುತ್ತೆ ಸೊ ಅದ್ ಟು ಸೈಡ್ ಆಫ್ ಮಿಲ್ಕಿ ವೇ ಗ್ಯಾಲಾಕ್ಸಿ ನಮ್ದು ಇರ್ತಕ್ಕಂಥ ಹಾಲು ಹಾದಿ ಎಷ್ಟು ಟೈಮನ್ನು ತಗೊಳ್ಳುತ್ತೆ ಅನ್ನೋದನ್ನ ಕೊಟ್ಟಿದ್ದಾರೆ ಸೊ ಈ ಬೆಳಕಿನ ವೇಗವನ್ನು ಕಂಡಿಡಿದ್ರು ಯಾರು ಅಂತಂದ್ರೆ ಈ ಒಂದು ರೋಮರ್ ಅಂತ ಹೇಳ್ತೀವಿ ಎಸ್ ಡಾಪ್ಲರ್ ಪರಿಣಾಮ ಇವುಗಳಲ್ಲಿ ಯಾವುದರ ಮೇಲೆ ಅವಲಂಬಿತವಾಗಿಲ್ಲ ಅಂತ ಕೇಳಿದ್ದಾರೆ ಓಕೆ ಡಾಪ್ಲರ್ ಪರಿಣಾಮ ಇವುಗಳಲ್ಲಿ ಯಾವುದರ ಮೇಲೆ ಅವಲಂಬಿತವಾಗಿಲ್ಲ ಅಂತ ಇದೆ ಆಪ್ಷನ್ ಎ ಶಬ್ದದ ವೇಗ ಆಪ್ಷನ್ ಬಿ ಕೇಳುಗಣ ವೇಗ ಆಪ್ಷನ್ ಸಿ ಶಬ್ದದ ಮೂಲವು ಉತ್ಪತ್ತಿಸುವ ಅಲೆಯ ಆವರ್ತ ಸಂಖ್ಯೆ ಆಪ್ಷನ್ ಡಿ ಶಬ್ದದ ಮೂಲ ಮತ್ತು ಕೇಳುವಣಗಿರುವ ದೂರ ಮೇನ್ ಇರೋದು ಇದೆ ಬಟ್ ಯಾವುದನ್ನ ಅವಲಂಬನೆ ಆಗಿಲ್ಲ ಅಂತ ಕೇಳಿದರೆ ಯಾವ್ದ ಅವಲಂಬನೆ ಆಗಿಲ್ಲ ಅಂದ್ರೆ ಕೆಳಗಣ ವೇಗ ಕೆಳಗುಣ ವೇಗ ಇಲ್ಲಿ ಅವಲಂಬನೆ ಆಗಂಗಿಲ್ಲ ಸೊ ನಾವೇನಂದ್ರೆ ಇಲ್ಲಿ ಕಾನ್ಸ್ಟೆಂಟ್ ನಿಂತಿರ್ತೀವಿ ಹೌದಾ ಈ ಕಡೆಯಿಂದ ಒಂದು ಆಂಬುಲೆನ್ಸ್ ಬಂತು ಅಂತಾರ ಅವಾಗ ನಮ್ಗೆ ಏನಾಗುತ್ತೆ ಧ್ವನಿ ಜೋರಕ್ ಕೇಳಿಸುತ್ತೆ ನಮ್ ಹತ್ರ ಬಂದಂಗ ಬಂದಂಗ ಏನಾಗುತ್ತೆ ಅಂದ್ರೆ ಧ್ವನಿ ಜೋರಕ್ ಕೇಳಿಸುತ್ತೆ ನಮ್ಮಿಂದ ದೂರ ಹೋದಂಗ ಹೋದಂಗ ಏನಾಗ್ತತಿ ಅಂತಂದ್ರೆ ಸೌಂಡ್ ಕಡಿಮೆ ಆಗ್ತಾ ಹೋಗುತ್ತೆ ಇದ್ರ ನಾವ್ ಏನಂತ ಕರಿತೀವಿ ಅಂದ್ರೆ ಡಾಫ್ಲರ್ ಪರಿಣಾಮ ಅಂತ ಹೇಳ್ತು ಸೊ ಶಬ್ದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಇದು ಡಾಫ್ಲರ್ ಎಫೆಕ್ಟ್ ಅಂತ ಹೇಳ್ತು ಸೊ ಅಂದ್ರೆ ಡಾಪ್ಲರ್ ಪರಿಣಾಮಗಳನ್ನ ಇವುಗಳಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಯಾವ್ದು ಅಪ್ಲೈ ಆಗಂಗಿಲ್ಲ ಅವಲಂಬಿತ ಆಗಿಲ್ಲ ಅಂತ ಕೇಳಿದರೆ ಯಾವ್ದು ಆಗಂಗಿಲ್ಲ ಅಂತಾರೆ ಕೆಳುಗಣ ವೇಗ ಅಂತಕ್ಕಂಥದಕ್ಕೆ ಸಂಬಂಧ ಇಲ್ಲ ಎಸ್ ಡಾಪ್ಲರ್ ಪರಿಣಾಮ ಅಂತ ನೇರದಲ್ಲಿ ಚಲಿಸುವಾಗ ತರಂಗ ವರ್ತನೆಯಲ್ಲಿ ಆಗುವ ಬದಲಾವಣೆಯ ಪರಿಣಾಮದಿಂದ ಏನಾಗುತ್ತೆ ಅಂತ ಉಂಟಾಗ್ತಾ ಹೋಗುತ್ತೆ ಸೊ ಇಲ್ಲಿ ಹದಿನೆಂಟು ನೂರ ನಲ್ವತ್ತೆರಡರಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ ಡಾಪ್ಲರ್ ಅಂತಕ್ಕಂಥ ವ್ಯಕ್ತಿ ಇದ್ರನ್ನ ಪ್ರಸ್ತಾವನೆ ತರ್ತಾರೆ ಶಬ್ದ ಅಥವಾ ಬೆಳಕಿನ ಮೂಲ ಅದು ಚಲಿಸುವ ಮಾಧ್ಯಮ ಮತ್ತು ಅದರ ಗ್ರಾಹಕನ ಚಲನೆಯೊಂದಿಗೆ ತರಂಗ ದೂರವನ್ನ ಗ್ರಹಿತ ಮಾಡ್ಕೊಳ್ತದೆ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ ಸೊ ಇಲ್ಲಿ ನಾನು ಅವಾಗ್ಲೇ ಹೇಳಿದೆ ಡಫ್ಲರ್ ಎಫೆಕ್ಟ್ ಅಂತಕ್ಕಂಥದ್ದು ಇಲ್ಲಿದೆ ನೋಡ್ರಿ ಸೊ ಲೈಟ್ ನಾವ್ ಎಷ್ಟು ದೂರ ಇರ್ತೀವೋ ಹೌದಾ ಸೊ ನಾವ್ ಎಷ್ಟು ದೂರ ಇರ್ತೇವೋ ಇಲ್ಲಿದೆ ನೋಡ್ರಿ ಸೊ ಇಲ್ಲಿ ನಮ್ ಬಿಟ್ಟು ದೂರ ಹೋದಂಗ್ ಏನಾಗ್ತತಿ ಅಂದ್ರೆ ನಮ್ಗೆ ಸೌಂಡ್ ಸ್ವಲ್ಪ ಸ್ವಲ್ಪ ನಿಧಾನ ಕೇಳಿಸಿದಾಗ ಸ್ಟಾರ್ಟ್ ಆಗುತ್ತೆ ನಮ್ಮ ಹತ್ರ ಬಂದಂಗ ಬಂದಾಗ ಏನಾಗುತ್ತೆ ಅಂದ್ರೆ ಜೋರಾಗಿ ಸೌಂಡ್ ಕೇಳಿಸ್ ಸ್ಟಾರ್ಟ್ ಆಗುತ್ತೆ ಸೊ ಇದನ್ನ ನಾವೇನ ಕರಿತೀವಿ ಅಂದ್ರೆ ಒಂದು ಅನ್ವಯ ಮಾಡ್ಕೊಳ್ಬಹುದು ಈ ರೀತಿಯಾಗಿ ಡಾಪ್ಲರ್ ಎಫೆಕ್ಟ್ ಅನ್ನ ಸೊ ಅವನ ವೇಗದಲ್ಲಿ ಏನೂ ಸಂಬಂಧ ಇಲ್ಲ ಕೆಳುಗಣ ವೇಗ ಎಷ್ಟೇ ಇರಲಿ ಅದೇ ಡಾಪ್ಲರ್ ಎಫೆಕ್ಟ್ ಮೇಲ್ಗಡೆ ಯಾವುದೇ ಸಂಬಂಧ ಬೀಳೋದಿಲ್ಲ ನಕ್ಷತ್ರಗಳು ರಾತ್ರಿಯಲ್ಲಿ ಹೊಳೆಯಲು ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂತ ಕೇಳಿದ್ರೆ ನಕ್ಷತ್ರಗಳು ರಾತ್ರಿಯಲ್ಲಿ ಹೊಳಿಬೇಕು ಅಂದ್ರೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಅಂದಾಗ ಆಪ್ಷನ್ ಬಿ ಆಪ್ಷನ್ ಎ ಯಾವ್ದು ಅಂತ ಬೆಳಕಿನ ಪ್ರತಿಫಲನದಿಂದ ಅಂತಿದೆ ಆಪ್ಷನ್ ಬಿ ಯಾವುದು ಅಂದ್ರ ವಕ್ರೀಭವನದಿಂದ ಹೌದಾ ಆಪ್ಷನ್ ಬಿ ಯಾವುದು ಅಂತಾರ ವಕ್ರೀ ಭವನದಿಂದ ಮೂರನೇದ್ ಯಾವ್ದು ಅಂತಾರ ವಕ್ರ ವಿಯೋಜನೆಯಿಂದ ಅಂತ ಹೇಳ್ತೀವಿ ಆಪ್ಷನ್ ಡಿ ಯಾವುದು ಅಂದ್ರೆ ನಕ್ಷತ್ರಗಳು ಹೊರಡಿಸುವ ಬೆಳಕಿನಿಂದಾಗಿ ಅಂತ ಹೇಳ್ತೀವಿ ಸೊ ರಾತ್ರಿ ಟೈಮ್ ಗಳು ಪ್ರಕಾಶಮಾನ ಹೊಳಿತವು ಅಂದ್ರೆ ಅಲ್ಲಿರ್ತಕ್ಕಂಥ ಮುಖ್ಯವಾಗಿರ್ತಕ್ಕಂಥ ರೀಸನ್ ಯಾವುದು ಅಂತಾರೆ ರಿಫ್ರಾಕ್ಷನ್ ಆಫ್ ಲೈಟ್ ಅಂತ ಹೇಳ್ತೀವಿ ಭವನ ನಾನ್ ಮಾರ್ನಿಂಗ್ ಒಂದು ಎಕ್ಸಾಂಪಲ್ ಎಕ್ಸಾಂಪಲ್ ಬಂದಾಗ ಹೇಳಿದ್ದೆ ವಕ್ರೀ ಭವನದ ಬಗ್ಗೆ ಹೇಳಿದ್ದೆ ಕಾಮನ್ ಬಿಲ್ಲಿ ಸಂಬಂಧಪಟ್ಟಂಗೆ ಏನಾಗುತ್ತೆ ಅಂತ ಹೇಳಿದ್ದೆ ಅವಾಗ ಕಾನ್ಸೆಪ್ಟ್ ಅನ್ನ ಎಕ್ಸ್ಪ್ಲೈನ್ ಮಾಡಿದ್ದ ಫಸ್ಟ್ ವಿಡಿಯೋ ಫಿಸಿಕ್ಸ್ ಒಳಗಡೆ ಸೊ ವಕ್ರೀಭವನದಿಂದ ನಕ್ಷತ್ರಗಳು ಏನಾಗ್ತಾವೋ ಅಂತಂದ್ರೆ ಪ್ರಕಾಶಮಾನವಾಗಿ ಎಸ್ ಸೂರ್ಯನ ವಿಕಿರಣವು ಮಾನವರಲ್ಲಿ ಡ್ಯಾಶ್ ಅನ್ನು ಉಂಟು ಮಾಡುತ್ತದೆ ಅಂತ ಯು ವಿ ಅಲ್ಟ್ರಾ ವೈಲೆಟ್ ರೇಡಿಯೇಷನ್ಸ್ ಅಂತ ಹೇಳ್ತು ಮನುಷ್ಯನ ಮೇಲ್ಗಡೆ ಬಹಳಷ್ಟು ಹಾರ್ಮ್ಫುಲ್ ಎಫೆಕ್ಟ್ ಅನ್ನ ಬೀರ್ತಕ್ಕಂಥದ್ದು ಯಾವ್ದು ಅಂತರ ಯುವ ಲೈಟ್ಸ್ ಹೌದಾ ಸೊ ಯು ವಿ ಲೈಟ್ಸ್ ಅಂತಕ್ಕಂಥದ್ದು ಮುಖ್ಯವಾಗಿ ಏನಾಗುತ್ತೆ ಅಂದ್ರೆ ಬಹಳಷ್ಟು ಹಾರ್ಮ್ಫುಲ್ ಎಫೆಕ್ಟ್ ಅನ್ನ ಬೀಳಿಸುತ್ತವೆ ಸೊ ಹಾಗಾದ್ರೆ ಆಪ್ಷನ್ ಎ ಚರ್ಮದ ಕ್ಯಾನ್ಸರ್ ಆಪ್ಷನ್ ಬಿ ಶ್ವಾಸಕೋಶದ ಕ್ಯಾನ್ಸರ್ ಆಪ್ಷನ್ ಸಿ ಯಕೃತಿನ ಕ್ಯಾನ್ಸರ್ ಆಪ್ಷನ್ ಡಿ ಮೆದುಳಿನ ಕ್ಯಾನ್ಸರ್ ಅಂತ ಹೇಳ್ತು ಸೊ ಹಾಗಾದ್ರೆ ಸೂರ್ಯನ ಯುವಿ ವಿಕಿರಣವು ಮಾನವರಲ್ಲಿ ಏನನ್ನ ಉಂಟು ಮಾಡ್ತತಿ ಅಂತ ಕೇಳಿದಾರೆ ಬಹಳ ಹೈಲಿ ಡೇಂಜರಸ್ ಯುವಿ ವಿಕಿರಣಗಳು ಮನುಷ್ಯನಲ್ಲಿ ಏನಾಗ್ತತಿ ಅಂದ್ರ ಸ್ಕಿನ್ ಮೇಲ್ಗಡೆ ಬಿದ್ದು ಅಂತರ ಸ್ಕಿನ್ ಕ್ಯಾನ್ಸರ್ ಆಗ ಸ್ಟಾರ್ಟ್ ಆಗುತ್ತೆ ಚರ್ಮದ ಕ್ಯಾನ್ಸರ್ ಅನ್ನ ಮನುಷ್ಯನಲ್ಲಿ ಉಂಟು ಮಾಡುತ್ತ ಸೂರ್ಯ ರಶ್ಮಿ ಚಿಕಿತ್ಸೆಗೆ ಹಿಲಿಯೋಥೆರಾಪಿ ಅಂತ ಕರೀತಾರೆ ಅಂದ್ರ ಸೂರ್ಯನಿಂದ ಏನಾದ್ರೂ ಎಫೆಕ್ಟ್ ಆಗಿ ಚರ್ಮದ ಕ್ಯಾನ್ಸರ್ ಆ ರೀತಿ ಏನಾದ್ರೂ ಚರ್ಮದ ಬಗ್ಗೆ ಸಂಬಂಧಪಟ್ಟಿಗೆ ಸೂರ್ಯನಿಂದ ಡಿಫೆಕ್ಷನ್ ಆಗಿತ್ತು ಅಂತಂದ್ರೆ ಸೊ ಅದನ್ನ ಸೂರ್ಯ ರಶ್ಮಿ ಚಿಕಿತ್ಸೆಗೆ ಏನಂತ ಕರೀತಾರೆ ಅಂತಂದ್ರೆ ಹೀಲಿಯೋಥೆರಾಪಿ ಅಂತ ಕರೀತಾರೆ ಕ್ಯಾನ್ಸರ್ ಚಿಕಿತ್ಸೆಯಲ್ಲಿ ರೇಡಿಯೋ ಕೊಬಾಲ್ಟ್ ಅನ್ನ ಬಳಸ್ತೀವಿ ಅದ ಕ್ಯಾನ್ಸರ್ ಚಿಕಿತ್ಸೆ ಒಳಗಡೆ ಏನ್ ಯೂಸ್ ಮಾಡ್ತೀವಿ ರೇಡಿಯೋ ಕೊಬಾಲ್ಟ್ ಅನ್ನ ಬಳಸ್ತೀವಿ ಕ್ಯಾನ್ಸರ್ ಬಗ್ಗೆ ಅಧ್ಯಯನ ಮಾಡ್ತಕ್ಕಂತ ಶಾಸ್ತ್ರಕ್ಕೆ ಏನಂತ ಕರೀತಾರೆ ಅಂದ್ರೆ ಆಂಕಾಲಜಿ ಅಂತ ಕರೀತಾರೆ ಏನಂತ ಕರಿತೀವಿ ಅಂತಾರ ಆಂಕಾಲಜಿ ಅಂತ ಕರಿತೀವಿ ಎಸ್ ನಾಡಿ ಆಕ್ಸಿಮೀಟರ್ ಅನ್ನು ಇದಕ್ಕೆ ಬಳಸಲಾಗುತ್ತದೆ ನೆಕ್ಸ್ಟ್ ಕ್ವಶನ್ ಏನಿದೆ ಅಂತಾರೆ ನಾಡಿ ಆಕ್ಸಿಮೀಟರ್ ಅನ್ನು ಇದಕ್ಕೆ ಬಳಸಲಾಗುತ್ತದೆ ಆಪ್ಷನ್ ಎ ರಕ್ತದ ಒತ್ತಡ ಮತ್ತು ರಕ್ತದಲ್ಲಿ ಆಮ್ಲಜನಕದ ಸಂತೃಪ್ತಿ ಆಪ್ಷನ್ ಬಿ ನಾಡಿ ಮಿಡಿತ ಹೌದಾ ಕೈ ನೋಡ್ತಾರೆ ನಾಡಿ ಮಿಡಿತ ಅಂತ ಹೇಳ್ತೇವೆ ಆಪ್ಷನ್ ಬಿ ರಕ್ತದಲ್ಲಿ ಆಮ್ಲಜನಕದ ಸಂತೃಪ್ತಿ ಮತ್ತು ರಕ್ತದ ವಿವರ ಆಪ್ಷನ್ ಸಿ ರಕ್ತದಲ್ಲಿ ಆಮ್ಲಜನಕದ ಸಂತೃಪ್ತಿ ಮತ್ತು ಹೃದಯದ ಬಡಿತ ಆಪ್ಷನ್ ಡಿ ಯಾವುದು ಅಂತಾರ ಹೃದಯದ ಬಡಿತ ಮತ್ತು ರಕ್ತದ ಒತ್ತಡ ಸೊ ನಾಡಿ ಆಕ್ಸಿಮೀಟರ್ ಅಣ್ಣ ಯಾವ್ದಕ್ಕೆ ಬಳಸಲಾಗುತ್ತದೆ ಅಂತಂದಾಗ ಯಾವ್ದಕ್ಕೆ ಅದನ್ನ ಬಳಸ್ತೀವಿ ಅಂತರ ರಕ್ತದಲ್ಲಿ ಆಮ್ಲಜನಕದ ಸಂತೃಪ್ತಿ ಮತ್ತು ಹೃದಯದ ಬಡಿತಕ್ಕಾಗಿ ಯೂಸ್ ಮಾಡ್ತೀವಿ ಸೊ ಇಲ್ಲಿ ಯಾವ್ದಕ್ಕೆ ಅಂತಂದ್ರ ಮುಖ್ಯವಾಗಿ ಅದರನ್ನ ಬೆರಳಿಗೆ ಹಾಕೋದ್ರ ಮೂಲಕ ಅದನ್ನ ಕೌಂಟ್ ಮಾಡ್ತಾರೆ ಅದ ಸೊ ಅಥವಾ ಇಲ್ಲಿ ನಾವ್ ಏನಾದ್ರು ಟೆಸ್ಟಿಂಗ್ ಮಾಡೋದಿತ್ತು ಅಂತಂದ್ರ ಮಾಡ್ತಾರೆ ಸೊ ಇಲ್ಲಿ ಮುಖ್ಯವಾಗಿ ನಾಡಿ ಆಕ್ಸಿಮಿಟರಿ ಅಂತ ಹೇಳ್ತೀವಿ ಸೊ ಈ ರೀತಿಯಾಗಿರತ್ತೆ ನೀವು ಯೂಶಲಿ ಚೆಕ್ ಮಾಡಿಸ್ಕೊಂಡಿರ್ತೀರ ಇವರ್ಣ ಕೆಲವೊಂದ್ಸರ್ತಿ ಎಕ್ಸಾಮ್ ಸೆಂಟರ್ ಕೂಡ ಕೆಲವೊಂದ್ಸರ್ತಿ ಚೆಕ್ ಲಾಸ್ಟ್ ಟೈಮ್ ಕೋವಿಡ್ ಮಾಡಿರ್ತಾರೆಮಿಕ್ ಆದಾಗ ಎಕ್ಸಾಮ್ಸ್ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆನೂ ಈ ಒಂದು ಈ ಮೆಸರ್ಮೆಂಟ್ ಮಾಡೋದ್ರಿಂದ ಮನುಷ್ಯನಲ್ಲಿ ಬಿ ಪಿ ಎಷ್ಟಿದೆ ಜೊತೆಗೆ ಯಾವುದು ಅಂತಂದ್ರೆ ರಕ್ತ ಅಂದ್ರೆ ಸಾರಿ ರಕ್ತದಲ್ಲಿ ಆಮ್ಲಜನಕ ಸರಬರಾಜು ಹೆಂಗಿದೆ ಜೊತೆಗೆ ಏನು ಹೃದಯದ ಬಡಿತ ಅಂತ ಬಿಟ್ಟು ಟೆಸ್ಟ್ ಮಾಡ್ತಾರೆ ಸೊ ಇಲ್ಲಿ ಹೃದಯದ ಬಡಿತವನ್ನ ಅಡಿತಕ್ಕಂಥ ಸಾಧನ ಯಾವುದು ಅಂದ್ರ ಸ್ಟೋಪ್ ಅಂತ ಹೇಳ್ತೀವಿ ನಾಡಿ ಬಡಿತವನ್ನ ಅಡಿತಕ್ಕಂಥ ಸಾಧನ ಯಾವುದು ಅಂತ ನಾಡಿ ಆಕ್ಸಿಮೀಟರ್ ಅಂತ ಹೇಳ್ತೀವಿ ಜೊತೆಗೆ ರಕ್ತದ ಒತ್ತಡವನ್ನ ಅಳಿತಕ್ಕ ಮಾಪನ ಯಾವುದು ಅಂತಂದ್ರ ಸ್ಪಿ ಈ ಒಂದು ಸಿಗ್ಮೋ ಮ್ಯಾನೋಮೀಟರ್ ಅಂತ ಹೇಳ್ತೀವಿ ರಕ್ತದ ಒತ್ತಡವನ್ನು ಅಳಿತಕ್ಕಂಥದ್ದು ಯಾವುದು ಅಂತ ಸ್ಪಿಗ್ಮೋ ಸಿಗ್ಮೋ ಮ್ಯಾನೋಮೀಟರ್ ಅಂತಕ್ಕಂಥದ್ದು ರಕ್ತದ ಒತ್ತಡವನ್ನ ಅಳಿಯತ್ತೆ ಬೆಳಕಿನ ಸರಾಸರಿ ವೇಗ ಎಷ್ಟು ನೆಕ್ಸ್ಟ್ ಕ್ವಶನ್ ಯಾವುದು ಅಂದ್ರ ಬೆಳಕಿನ ಸರಾಸರಿ ವೇಗ ಆಪ್ಷನ್ ಐ ಥ್ರೀ ಇಂಟು ಟೆನ್ ಡೇಸ್ ಟು ಸಿಕ್ಸ್ ಮೀಟರ್ ಪರ್ ಸೆಕೆಂಡ್ ಆಪ್ಷನ್ ಬಿ ತ್ರೀ ಇಂಟು ಟೆನ್ ರೇಸ್ ಟು ಏಟ್ ಮೀಟರ್ ಪರ್ ಸೆಕೆಂಡ್ ಆಪ್ಷನ್ ಸಿ ತ್ರೀ ಇಂಟು ಟೆನ್ ರೇಸ್ ಟು ಟೆನ್ ಮೀಟರ್ ಪರ್ ಸೆಕೆಂಡ್ ಆಪ್ಷನ್ ಡಿ ಯಾವುದು ಅಂತ ತ್ರೀ ಇಂಟು ಟೆನ್ ರೇಸ್ ಟು ಟ್ವೆಲ್ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಎಷ್ಟಾಗುತ್ತೆ ಅಂತಂದ್ರೆ ತ್ರೀ ಇಂಟು ಟೆನ್ ರೇಸ್ ಟು ಮೀಟರ್ ಟೆನ್ ರೇಸ್ ಟು ಏಟ್ ಮೀಟರ್ ಪರ್ ಸೆಕೆಂಡ್ ಸೊ ಬೆಳಕಿನ ವೇಗ ಎಷ್ಟು ಅಂತಂದ್ರೆ ತ್ರೀ ಇಂಟು ಟೆನ್ ರೇಸ್ ಟು ಏಟ್ ಮೀಟರ್ ಪರ್ ಸೆಕೆಂಡ್ ಅಂತ ಹೇಳ್ತೀವಿ ಸೊ ಹಾಗಾದ್ರೆ ಈ ಒಂದು ಬೆಳಕು ಅತಿ ವೇಗವಾಗಿ ನಿರ್ವಾತದಲ್ಲಿ ಮಾತ್ರ ಏನಾಗುತ್ತೆ ಅಂತರ ಅತಿ ವೇಗವಾಗಿ ಚಲಿಸುತ್ತೆ ನಿರ್ವಾತದಲ್ಲಿ ಅತಿ ವೇಗವಾಗಿ ಬೆಳಕು ಚಲ ಅಂದ್ರೆ ವ್ಯಾಕ್ಯೂಮ್ ಒಳಗಡೆ ಸ್ಪೀಡ್ ಆಗಿ ಚಲಿಸುತ್ತೆ ಬೆಳಕಿನ ಅಲೆಗಳು ಏನಾಗಿದಾವು ಅಂತರ ಅಡ್ಡ ಅಲೆಗಳಾಗಿದ್ದಾವೆ ಶಬ್ದದ ಅಲೆಗಳು ಮಧ್ಯಾಹ್ನ ಇದ್ರೊಳಗಡೆ ನೋಡಿದ್ವಿ ನೀಳ ಅಲೆಗಳಾಗಿರ್ತವೆ ಅಂತ ಪಾರ್ಸೆಕ್ ಎಂಬುದು ತ್ರೀ ಪಾಯಿಂಟ್ ಟೂ ಸಿಕ್ಸ್ ಜ್ಯೋತಿರ್ ವರ್ಷಗಳ ಅಂತ ಹೇಳ್ಬಿಟ್ಟು ಸಮಾನ ಆಗಿರುತ್ತದೆ ಅದು ಬೆಳಕಿನ ಈ ಒಂದು ಬೆಳಕಿನ ವರ್ಷ ಅಂತ ಕರಿತೀವಿ ಅಥವಾ ಬೆಳಕನ್ನ ಅಳತೆ ಮಾಡೋದು ಯಾದ್ರ ಎದ್ರು ಹೇಳ್ತೀವಿ ಅಂದ್ರೆ ಪಾರ್ಸೆಕ್ ನಿಂದ ಹೇಳ್ತೀವಿ ಸೊ ಹಾಗಾದ್ರೆ ತ್ರೀ ಪಾಯಿಂಟ್ ಟೂ ಸಿಕ್ಸ್ ಜ್ಯೋತಿರ್ವರ್ಷಗಳಿಗೆ ಸಮಾನ ಆಗಿರುತ್ತೆ ಯಾವುದು ಅಂತ ಪಾರ್ಸೆಕ್ ಅನ್ನೋದು ಹಾಲನ್ನು ಕಳೆದಾಗ ಬೆಣ್ಣೆ ಬೇರೆಯಾಗಲು ಕಾರಣವೇನು ಅಂತ ಇದೆ ಹಾಲನ್ನ ಕಡಿದಾಗ ಅಂದ್ರೆ ಮಜ್ಜಿಗೆಯನ್ನ ಕಡದಾಗ ಹಾಲು ಒಣಕ್ಕಿಂತ ಮಜ್ಜಿಗೆ ಆಗ್ಬೇಕು ಮಜ್ಜಿಗೆನ ಕಡಿದಾಗ ಬೆಣ್ಣೆ ಸಪ್ರೇಟ್ ಆಗ ಕಾರಣ ಏನು ಅಂತ ಕೇಳಿದ್ದಾರೆ ಆಪ್ಷನ್ ಎ ಗುರುತ್ವಾಕರ್ಷಣ ಶಕ್ತಿ ಆಪ್ಷನ್ ಬಿ ಕೇಂದ್ರ ಸಿ ಯಾವುದು ಅಂದ್ರೆ ಘರ್ಷಣೀಯ ಬಲ ಆಪ್ಷನ್ ಡಿ ಯಾವುದು ಅಂದ್ರ ಉಷ್ಣ ಅಂತ ಹೇಳ್ತೇವ್ ಸೊ ಯಾವುದು ಅಂತಂದಾಗ ಇಲ್ಲಿ ಮುಖ್ಯವಾಗಿ ನಾನು ಆಲ್ರೆಡಿ ಒಂದ್ಸರ್ತಿ ನಾನು ಡಿಸ್ಕಶನ್ ಮಾಡಿದ್ದೆ ಇದ್ರ ಬಗ್ಗೆ ಕೇಂದ್ರ ಬಲ ಅಥವಾ ಕೇಂದ್ರ ತ್ಯಾಗಿ ಬಲ ಅಂತ ಹೇಳ್ತೀವಿ ಯೂಶಲಿ ಈ ವರ್ಡ್ ನಾವು ಬಹಳ ಕಡಿಮೆ ಯೂಸ್ ಮಾಡೋದು ಕೇಂದ್ರಾಪಗಾಮಿ ಬಲ ಅಂತ ಹೇಳ್ತೀವಿ ಅಥವಾ ಅದಕ್ಕೆ ಕೇಂದ್ರ ತ್ಯಾಗಿ ಬಲ ಅಂತ ಕೂಡ ಹೇಳ್ತಾರೆ ಹೌದಾ ಕೇಂದ್ರ ತ್ಯಾಗಿ ಬಲ ಅಂತಂದಾಗ ಸೆಂಟ್ರಲ್ ಇರ್ತಕ್ಕಂಥದ್ದು ಎಲ್ಲಾನ ಏನಾಗ್ತತಿ ಅಂತ ಸೈಡ್ ಹೋಗುತ್ತೆ ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರಾ ಹೌದಾ ಸೊ ಇಲ್ಲಿ ಏನಾಗ್ತತಿ ಅಂತರ ಸೆಂಟ್ರಲ್ ಇರ್ತಕ್ಕಂಥದ್ದು ಎಲ್ಲ ಏನಾಯ್ತು ಅಂತಂದ್ರೆ ಸೈಡ್ ಹೋಗುತ್ತೆ ಫಾರ್ ಎಕ್ಸಾಂಪಲ್ ಆ ಫ್ಯಾನ್ ಆಗಿರ್ಬೋದು ಫ್ಯಾನ್ ಇನ್ನು ಗಾಳಿ ಜೋರಾಗಿ ಬೀಸು ಅಂದ್ರೆ ಎಲ್ಲಾ ಕಡೆನೂ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಫ್ಯಾನ್ ಆಗಿರ್ಬೋದು ಅಂಡ್ ಮಿಕ್ಸರ್ ಒಳಗಡೆ ಹಾಕಿರ್ತಾರೆ ಮಿಕ್ಸರ್ ಒಳಗಡೆ ಏನಾದ್ರೂ ಹಾಕಿದ್ರೆ ಏನಾಗ್ತತಿ ಅಂದ್ರೆ ಸೈಡ್ ಎಲ್ಲ ಬಂದ್ ಅಂದ್ಕೊಳ್ಳುತ್ತೆ ಅದಾಗಿರ್ಬೋದು ಅವೆಲ್ಲ ಯಾವ್ದು ಎಕ್ಸಾಂಪಲ್ ಅಂದ್ರೆ ಕೇಂದ್ರ ತ್ಯಾಗಿ ಬಲಕ್ಕೆ ಎಕ್ಸಾಂಪಲ್ ಆಗ್ತಾವೆ ಅಂದ್ರೆ ಸೆಂಟರ್ ಬಿಟ್ಟು ದೂರ ದೂರ ಹೋಗ್ತಿತ್ತು ಅಂತಂದ್ರೆ ಅದು ಕೇಂದ್ರ ತ್ಯಾಗಿ ಬಲ ಇಲ್ಲ ಅಂದ್ರೆ ಸೆಂಟರ್ ಕಡೆ ಬರ್ತಾ ಇತ್ತು ಅಂತಂದ್ರೆ ಅದಕ್ಕೆ ಏನಂತ ಕರಿತೀವಿ ಅಂದ್ರೆ ಕೇಂದ್ರಾಭಿಮುಖ ಬಲ ಅಂತ ಹೇಳ್ತಿವಿ ಅದ ಕೇಂದ್ರ ಅಭಿಮುಖ ಬಲ ಕೇಂದ್ರ ತ್ಯಾಗಿ ಬಲ ಫಾರ್ ಎಕ್ಸಾಂಪಲ್ ಇವಾಗ ರೌಂಡ್ ಗ್ರೌಂಡ್ ಒಳಗಡೆ ಹೊರಗಡೆ ಓಡ್ತಿರ್ತಾರೆ ನೋಡ್ರಿ ಅದಕ್ಕೆ ಅಥವಾ ಕರ್ವಿಂಗ್ ಬಂದಾಗ ಕರ್ವಿಂಗ್ ಬಂದಾಗ ನಾವ್ ಏನಾದ್ರೂ ಟರ್ನ್ ಆಗ್ತಿದ್ವಿ ಅಂದ್ರೆ ಬಾಡಿ ಏನಾಗುತ್ತೆ ಅಂದ್ರ ಒಂದ್ ಸೈಡ್ ಬೆಂಡ್ ಆಗುತ್ತೆ ಸೊ ಬಾಡಿ ಏನಾಗ್ತತಿ ಅಂದ್ರೆ ಕೇಂದ್ರದ ಕಡೆ ನಮ್ಮನ್ನ ಸೆಳಿತಾ ಇರತ್ತೆ ಎನರ್ಜಿ ಸೊ ಅದನ್ನ ಏನಂದ ಕರಿತೀವಿ ಅಂದ್ರೆ ಕೇಂದ್ರಾಭಿಮುಖ ಬಲ ಅಂತ ಹೇಳ್ತೀವಿ ಅಥವಾ ಸೆಂಟ್ರಿ ಫ್ಯೂಗಲ್ ಪೋರ್ಸ್ ಸೆಂಟ್ರಿ ಪೆಟಲ್ ಪೋರ್ಸ್ ಅಂತ ಹೇಳ್ತೀವಿ ಹೊರಗಡೆ ದುಗಸ್ತಾ ಇತ್ತು ಅಂತಂದ್ರೆ ಅದಕ್ಕೆ ನಾವೇನ ಕರಿತೀವಿ ಅಂತಂದ್ರೆ ಸೆಂಟ್ರಿ ಫ್ಯೂಗಲ್ ಪೋರ್ಸ್ ಅಂತ ಹೇಳ್ತೀವಿ ಅಂದ್ರೆ ಯಾವ್ದು ಅಂತಂದ್ರೆ ಕೇಂದ್ರಾಪಗಾಮಿ ಬಲ ಅಥವಾ ಕೇಂದ್ರ ತಾಗಿ ಬಲ ಅಂತ ಹೇಳ್ತೀವಿ ಸೊ ಆಗ್ಲೇ ಇದೆ ಉದಾಹರಣೆ ಫ್ಯಾನ್ ಆಗಿರ್ಬಹುದು ಮಿಕ್ಸರ್ ಆಗಿರ್ಬೋದು ವಾಷಿಂಗ್ ಮಿಷಿನ್ ಆಗಿರ್ಬೋದು ಗ್ರೈಂಡರ್ ಆಗಿರ್ಬೋದು ಸೊ ಇವೆಲ್ಲನೇ ಯಾವಾಗ ಎಕ್ಸಾಂಪಲ್ ಅಪಗಾಮಿ ಬಲಕ್ಕೆ ಎಕ್ಸಾಂಪಲ್ ಆಗ್ತವೆ ಎಸ್ ಇಂಧನ ಮತ್ತು ಆಮ್ಲಜನಕವನ್ನ ಮಿಶ್ರಣ ಮಾಡ್ತಕ್ಕಂಥ ಕಾರ್ಯಕ್ಕೆ ಏನಂತ ಕರೀತಾರೆ ಇಂಧನ ಮತ್ತು ಆಮ್ಲಜನಕವನ್ನ ಮಿಶ್ರಣ ಮಾಡತಕ್ಕಂಥದ್ದು ಏನಂತ ಕರೀತಾರೆ ಅಂತರ ಆಪ್ಷನ್ ಎ ಸ್ಪಾರ್ಕ್ ಪ್ಲಗ್ ಆಪ್ಷನ್ ಬಿ ಶಕ್ತಿ ಹೊಡೆತ ಆಪ್ಷನ್ ಸಿ ಕಾರ್ಬೋರೇಟರ್ ಆಪ್ಷನ್ ಡಿ ಯಾವ್ದು ಅಂತರ ಸಂಪೀಡನ ಹೊಡೆತ ಅಂತ ಹೇಳ್ತೇವ್ ಸೊ ಯಾವುದು ಅಂತ ನೋಡಿದಾಗ ಇಲ್ಲಿ ಮುಖ್ಯವಾಗಿ ಯಾವುದು ಅಂತರ ಕಾರ್ಬೋರೇಟರ್ ಅಂತ ಹೇಳ್ತೇವ್ ಹೌದಾ ಸೊ ಇಲ್ಲಿ ಇಂಧನ ಮತ್ತು ಆಮ್ಲಜನಕವನ್ನ ಮಿಶ್ರಣ ಮಾಡೋದ್ರಿಂದ ಏನಂತ ದಹನ ಕ್ರಿಯೆ ಸ್ಟಾರ್ಟ್ ಆಗುತ್ತೆ ಇಲ್ಲಿ ಏನಾಗುತ್ತೆ ಅಂತಂದ್ರ ದಹನ ಕ್ರಿಯೆ ಸ್ಟಾರ್ಟ್ ಆಯ್ತು ಅಂತಂದ್ರೆ ಆಟೋಮೆಟಿಕ್ ಅಲ್ಲಿ ಕಾರ್ಬೋರೇಟರ್ ಅದ ವರ್ಕ್ ಮಾಡೋದು ಯಾವುದು ಅಂದ್ರೆ ಕಾರ್ಬೋರೇಟರ್ ಪೆಟ್ರೋಲ್ ಇಂಜಿನ್ ಅನ್ನ ಕಂಡಿರ್ತಕ್ಕಂಥ ವಿಜ್ಞಾನಿ ಯಾರು ಅಂತ ನಿಕೋಲಸ್ ಒಟ್ಟೋ ಅಂತಕ್ಕಂಥ ವಿಜ್ಞಾನಿ ಪೆಟ್ರೋಲ್ ಇಂಜಿನ ಪ್ರಮುಖವಾಗಿ ನಾಲ್ಕು ಹೊಡೆತಗಳನ್ನ ಕಂಡಿಡಿದಾರೆ ಅದ ನಾಲ್ಕು ಹೊಡೆತಗಳು ಇರ್ತವೆ ಒಂದ್ ಯಾವ್ದು ಅಂದ್ರೆ ಭುಕ್ತಿ ಹೊಡೆತ ಇನ್ನೊಂದ್ ಯಾವ್ದು ಅಂದ್ರೆ ಸಂಪೀಡನ ಹೊಡೆತ ಇನ್ನೊಂದ್ ಯಾವ ಶಕ್ತಿ ಹೊಡೆತ ಅಂತ ಹೇಳ್ತೀವಿ ಇನ್ನೊಂದ್ ಯಾವ್ದು ಅಂದ್ರೆ ನಿಷ್ಕಾಶ ಹೊಡೆತ ಅಂತ ಹೇಳ್ತೀವಿ ಸೊ ಟೋಟಲ್ ನಾಲ್ಕು ಹೊಡೆತಗಳನ್ನ ನೋಡ್ತೀವಿ ನಾವು ಕಾರ್ ಇದ್ರೊಳಗಡೆ ಇಂಜಿನ್ ಒಳಗಡೆ ನೆಕ್ಸ್ಟ್ ಯಾವ್ದು ಅಂದ್ರೆ ಹಬೆ ಇಂಜಿನ್ ಅನ್ನ ಪ್ರಥಮ ಬಾರಿಗೆ ಕಂಡು ಹಿಡಿದಿರ್ತಕ್ಕಂಥ ವಿಜ್ಞಾನಿ ಯಾರು ಅಂತ ಕೇಳಿದಾರೆ ಹಬೆ ಇಂಜಿನ್ ಅನ್ನ ಕಂಡಿರ್ತಕ್ಕಂಥ ವಿಜ್ಞಾನಿ ಯಾರು ಅಂತ ನೋಡಿದ್ರೆ ಆಪ್ಷನ್ ಎ ಥಾಮಸ್ ಸಾವೇರಿಯಾ ಆಪ್ಷನ್ ಬಿ ಜೇಮ್ಸ್ ವ್ಯಾಟ್ ಆಪ್ಷನ್ ಸಿ ಗೇಬ್ರಿಯಲ್ ಆಪ್ಷನ್ ಡಿ ಅವರು ಅಂತಾರೆಲಿಯೋ ಗೆಲಲಿ ಅಂತಕ್ಕಂಥರು ಹಾಗಾದ್ರೆ ಯಾರು ಅಂತ ನೋಡಿದ್ರೆ ಹಬೆ ಇಂಜಿನ ಕಂಡಿಡಿದಾರೆ ಯಾರು ಅಂತಾರೆ ಥಾಮಸ್ ಸಾವೇರಿಯಾ ಅಂತಕ್ಕಂಥವ್ರು ಹಬೆ ಇಂಜಿನ್ ಅನ್ನ ಕಂಡಿಡಿತಾರೆ ಯಾರು ಅಂತಾರ ಥಾಮಸ್ ಥಾವೇರಿಯಾ ಅವರು ಸೊ ಹಾಗಾದ್ರೆ ಇಲ್ಲಿ ಆಧುನಿಕ ಹಬೆ ಇಂಜಿನ್ ಅನ್ನು ಯಾರು ಕಂಡಿಡಿತಾರೆ ಅಂತರ ಜೇಮ್ಸ್ ವ್ಯಾಟ್ ಅವರು ಕಂಡಿಡಿದ್ರು ಯಾವ್ದು ಅಂತರ ಆಧುನಿಕ ಹಬೆ ಇಂಜಿನ್ ಅನ್ನ ಇನ್ನ ಸಿಲಿಂಡರ್ ಹೊರಗಿನ ಇಂಧನ ದಹನವಾಗುತ್ತಿದ್ದರೆ ಅದನ್ನು ಬಹಿರ್ದಹನ ಇಂಜಿನ್ ಅಥವಾ ಇಂಜಿನ್ ಅಥವಾ ಯಂತ್ರ ಅಂತ ಕರೀತಾರೆ ಹಬೆ ಇಂಜಿನ್ ನಲ್ಲಿ ಇಂಧನವು ಏನಾಗುತ್ತೆ ಅಂತಂದ್ರ ಒಳಗಡೆ ದಹನ ಆಗುತ್ತೆ ಅಂದ್ರೆ ಅಂತರ್ ಇಂಜಿನ್ ಅಂತ ಹೇಳ್ತೀವಿ ಅಥವಾ ಬಹಿರ್ಧನ ಹೊರಗಡೆ ದಹಣ ಆಗ್ತಿತ್ತು ಅಂದ್ರೆ ಬಹಿರ್ದಹನ ಇಂಜಿನ್ ಒಳಗಡೆ ದಹಣ ಆಗ್ತಿತ್ತು ಅಂತ ಅಂತರ್ ದಹಣ ಅಂತ ಹೇಳ್ತಿವಿ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ಕಂಬಷನ್ ಅಂತ ಹೇಳ್ತಿವಿ ವೈದ್ಯಕೀಯ ಬಳಕೆ ಉಷ್ಣತಾ ಮಾಪಕ ಇರುತ್ತೆ ಇಲ್ಲಿ ನೆಕ್ಸ್ಟ್ ನೈಂಟಿ ಏಟ್ ಫ್ಯಾರನ್ ಹಿಟ್ ಒನ್ ಟ್ವೆಂಟಿ ಫ್ಯಾರನ್ ಹಿಟ್ ನೈಂಟಿ ಸಿಕ್ಸ್ ಫ್ಯಾರನ್ ಹಿಟ್ ಟು ಒನ್ ಟೆನ್ ಫ್ಯಾರನ್ ಹಿಟ್ ನೈಂಟಿ ಸೆವೆನ್ ಫ್ಯಾರನ್ ಹಿಟ್ ಒನ್ ಟ್ವೆಂಟಿ ಫ್ಯಾರನಿಟ್ ನೈನ್ಟಿ ಫೋರ್ ಫ್ಯಾರನಿಟ್ ಟು ಒನ್ ಟೆನ್ ಫಾರನಿಟ್ ಸೊ ಅದ್ರ ವೈದ್ಯಕೀಯ ಬಳಕೆ ಉಷ್ಣತಾ ಮಾಪಕ ಇರುತ್ತೆ ಸೊ ಇದೇನಾಗುತ್ತೆ ಅಂತಂದ್ರೆ ಆಪ್ಷನ್ ಡಿ ಇಸ್ ದಿ ಕರೆಕ್ಟ್ ಆನ್ಸರ್ ಇರುತ್ತೆ ಅಂತಂದ್ರೆ ನೈಂಟಿ ಫೋರ್ ಫ್ಯಾರನಿಟ್ ಟು ಒನ್ ಟೆನ್ ಫ್ಯಾರನಿಟ್ ಇರುತ್ತೆ ಪ್ರಥಮ ಬಾರಿಗೆ ನೂರ ತೊಂಬತ್ ಮೂರರಲ್ಲಿ ಉಷ್ಣತಾ ಮಾಪಕವನ್ನ ಕಂಡ ವಿಜ್ಞಾನಿ ಯಾರು ಅಂತಂದ್ರೆ ಗೆಲಿಲಿಯೋ ಗೆಲಲಿ ಅಂತ ಹೇಳ್ತೀವಿ ಯಾರು ಅಂತಂದ್ರೆ ಗೆಲಿಲಿಯೋ ಗೆಲಲಿಯೋರು ಹದಿನೇಳನೂರ ಇಪ್ಪತ್ನಾಲ್ಕರಲ್ಲಿ ಪ್ರಥಮ ಬಾರಿಗೆ ಪಾದರಸ ಉಷ್ಣತಾ ಮಾಪಕವನ್ನ ಕಂಡು ಹಿಡಿದಿರ್ತಕ್ಕಂಥವ್ರು ಯಾರು ಅಂತಾರೆ ಗೇಬ್ರಿಯಲ್ ಪ್ಯಾರಾನಿಟ್ ಅವರು ಹೌದಾ ಸೊ ಯಾರು ಅಂತಂದ್ರೆ ಪಾದರಸವನ್ನ ಕಂಡು ಹಿಡಿದವ್ರು ಯಾರು ಅಂತಾರೆ ಗೇಬ್ರಿಯಲ್ ಪ್ಯಾರನಿಟ್ ಅವರು ಸೊ ಹಾಗಾದ್ರೆ ಇಲ್ಲಿ ಆಪ್ಷನ್ ಡಿ ಅಂತಕ್ಕಂಥದ್ದು ಕರೆಕ್ಟು ಸೊ ಇದು ಏನು ಅಂತ ವೈದ್ಯಕೀಯ ಉಷ್ಣತಾ ಮಾಪಕ ಅಂತ ಹೇಳ್ತಾರೆ ಅದರೊಳಗಡೆ ಪಾದರಸವನ್ನ ಬಳಸಿರ್ತಾರೆ ಅಂತ ನಿಮ್ಗೆ ಆಲ್ರೆಡಿ ನಾನು ನಿನ್ನೆ ಕೆಮಿಸ್ಟ್ರಿ ಡಿಸ್ಕಶನ್ ಮಾಡೋದನ್ನ ಹೇಳಿದ್ದೆ ಸೊ ಇವಿಷ್ಟು ಏನು ಅಂತಂದ್ರೆ ಫಿಸಿಕ್ಸ್ ರಿಲೇಟೆಡ್ ಆಗಿರ್ತಕ್ಕಂತಹ ಕ್ವಶನ್ ಗಳು ಫಿಸಿಕ್ಸ್ ರಿಲೇಟೆಡ್ ಆಗಿರ್ತಕ್ಕಂಥ ಕ್ವಶನ್ಸ್ ಗಳು ಪಾರ್ಟ್ ಒನ್ ಅಂಡ್ ಪಾರ್ಟ್ ಟು ಇದಾವೆ ಆಲ್ರೆಡಿ ಬಯಾಲಜಿ ಮೇಲ್ಗಡೆ ಪಾರ್ಟ್ ಪಾರ್ಟ್ ಒನ್ ನ ಮಾಡಿದೆ ಕಂಪ್ಲೀಟ್ ಬಾಯಾಲಜಿ ಫಿಫ್ಟಿ ಕ್ವೇಶನ್ ಡಿಸ್ಕಶನ್ ಮಾಡಿದ್ವಿ ಕೆಮಿಸ್ಟ್ರಿ ಒಳಗಡೆ ಪಾರ್ಟ್ ಒನ್ ಪಾರ್ಟ್ ಟೂ ಇದಾವೆ ಅದರಲ್ಲಿ ಫಿಫ್ಟಿ ಕ್ವಶನ್ಸ್ ಡಿಸ್ಕಶನ್ ಮಾಡಿದ್ವಿ ಅಂಡ್ ಫಿಸಿಕ್ಸ್ ಪಾರ್ಟ್ ಒನ್ ಪಾರ್ಟ್ ಟು ಸೊ ಇದ್ರ ಕೂಡ ಏನಾದವು ಅಂತರ ಫಿಫ್ಟಿ ಕ್ವಶನ್ ಅನ್ನ ಡಿಸ್ಕಶನ್ ಮಾಡಿದ್ವಿ ನೆಕ್ಸ್ಟ್ ನಿಮಗೆ ಪಿ ಸಿ ಎಕ್ಸಾಮಿಗೆ ಕಾನ್ಸನ್ಟ್ರೇಟ್ ಮಾಡ್ರಿ ಅಂಡ್ ಎಲ್ಲ ಸಬ್ಜೆಕ್ಟ್ ಈಕ್ವಲ್ ಪ್ರಿಫರೆನ್ಸ್ ಅನ್ನ ಕೊಡ್ರಿ ಅಂಡ್ ಈ ಕ್ಲಾಸ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಈ ಪಿಡಿ ಎಫ್ ಅನ್ನ ನಮ್ಮ ಕ್ಲಾಸಿಕ್ ಎಜುಕೇಶನ್ ಟೆಲಿಗ್ರಾಮ್ ಚಾನಲ್ ಒಳಗಡೆ ಕಲೆಕ್ಟ್ ಮಾಡಿ Thank you.